ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಯನ್ನು ಸೃಷ್ಟಿಸಿದವಳು ತಾಯಿ. ಆ ತಾಯಿಯ ಮೂಲ ಸ್ವರೂಪವೇ ಶ್ರೀ ಆದಿಪರಾಶಕ್ತಿ. ಸಕಲ ಚರಾಚರವನ್ನು ರಕ್ಷಿಸುವ ಶಿಕ್ಷಿಸುವ ಶಕ್ತಿ ಸ್ವರೂಪಿಣಿ ಆ ದೈವ ಸಂಭೂತಿ. ಮಾನವ ಜನ್ಮ ಒಳಿತು ಕೆಡುಕು ಸರಿ ತಪ್ಪುಗಳ ಮಹಾಸಮ್ಮಿಲನ. ಅವನ ಎಲ್ಲಾ ಊರೆ ಕೋರೆಗಳನ್ನು ತಿದ್ದಿ ಸರಿದಾರಿಗೆ ಕೊಂಡೊಯ್ಯುವ ಆತ್ಮಜ್ಯೋತಿಯೇ ಆದಿಪರಾಶಕ್ತಿ. ನಾನಾ ರೂಪ ನಾನಾ ಅವತಾರಗಳಲ್ಲಿ ಜನ್ಮವೆತ್ತಿರುವ ಆದಿಶಕ್ತಿ, ಜಗತ್ತಿನ ಕಷ್ಟ ಕೂಟಲೆಗಳನ್ನು ನೀಗಿಸಿದ ಅವತಾರ ಪುರುಷೆ. ಆದಿಪರಾಶಕ್ತಿಯ ಮತ್ತೊಂದು ರೂಪವೇ ಗಾಳಿಮಾತೆ. ಗಾಳಿ ಎಂದರೆ ಕಪ್ಪು, ಕತ್ತಲೆ. ಯಾರು ಕತ್ತಲ ಕೂಪದಲ್ಲಿ ನರಳುತ್ತಿದ್ದಾರೋ ಅಂಥವರಿಗೆ ದಿವ್ಯ ಜ್ಯೋತಿಯನ್ನು ಕರುಣಿಸುವ ತಾಯಿಯೇ ಗಾಳಿ. ನಿಷ್ಕಲ್ಮಶದ ಆರಾಧಕರಿಗೆ ಆಕೆ ಅಭಯರೂಪಿಣಿಯಾದರೆ ದುಷ್ಟರ ಪಾಲಿಗೆ ಅವಳೇ ಸಾಕ್ಷಾತ್ ಯಮಸ್ವರೂಪಿಣಿ. ಅಂಧಕಾರದಲ್ಲಿರುವ ಜನರಿಗೆ ಬೆಳಕಾಗುವ, ಬಳಲಿದವರಿಗೆ ಅಮೃತವನ್ನುಣಿಸುವ ಮಹಾಮಾಯೆ ಈ ಗಾಳಿ. ನೋಡೋ ರಾಜ, ಇವತ್ತು ತುಂಬಾ ವಿಶೇಷವಾದ ದಿನ. ಆಶ್ವೀಜ ಮಾಸ ಶುಕ್ಲ ಪಕ್ಷ ಪಾಡ್ಯನವಮಿ, ಪ್ರತಿ 9 ವರ್ಷಕ್ಕೊಮ್ಮೆ ಬರುವ ವಿಶೇಷವಾದ ನವರಾತ್ರಿ. ಹೇಳಿ ಸರ್. ಏನ ಫೋನ್ ತಗೊಳ್ದೆ ಸನ್ನಿಲ್ಲಿ ಒಂದು ಸಾಂಗ್ ಕೇಳ್ಕೊಂಡು ಕೂತ್ಕೊಂಡಿದ್ದೇನ? ಇಲ್ಲ ಸರ್, ದೇವ್ರ ಸಾಂಗ್ ನೋಡ್ತಾ ಇದೀನಿ. ಎದುರಿಕೆಗೆ ನೀವು ಬೇರೆ. ನೀ ಏನ್ ಮಾಡ್ತಿದ್ಯ ಅಂತ ನನಗೆ ಗೊತ್ತು. ಬಾಯಿ ಮುಚ್ಕೊಂಡು ಬೇಸ್ಮೆಂಟ್ ಅಲ್ಲಿ ನೀರ್ ಲೀಕ್ ಆಗ್ತಿದ್ಯಂತೆ, ಹೋಗ್ ನೋಡು. ಇಷ್ಟೊತ್ತಿಗ ಬಾಯಿ ಮುಚ್ಕೊಂಡು ಹೋಗ್ ನೋಡು, ಎದುರು ಮಾತಾಡ್ತಾನೆ. ಓಕೆ ಸರ್. ಅದೇನ ಜೀಪ್ ಬಾಂಡ್ಲಿ ನೆಮ್ಮದಿಯಾಗಿ ನೋಡಕ್ ಹೋಗ್ಬಿಡಲ್ಲ. ಈ ಬಿಲ್ಡಿಂಗಲ್ಲಿ ಎಲ್ಲಿದ್ದ ಸೌಂಡ್ ಬರುತ್ತೋ
ಏನೇನು ಬರುತ್ತೋ ಏನು ಹೇಳಕ್ಕಾಗಲ್ಲ. ಓ ಸರ್ಪ್ರೈಸ್. ನೈಟಲ್ಲಿ ಏನೇನಿದೆ ಅಂತ ಅವನಿಗೆ ಏನು ಗೊತ್ತು? ಬಾಣ್ಲಿ ನನ್ನ ಮಗ ಕಳಿಸ್ಬಿಡ್ತಾನ ಅವಾಗಲಿಲ್ಲ. ಇಷ್ಟೊಂದು ನೀರೆಲ್ಲಿಂದ ಬಂತು ಅವನ ಅಜ್ಜಿ? ಅಯ್ಯಪ್ಪ, ಬೆಳಗ್ಗೆ ನೋಡಿದ್ರಂತಿ ಹಾರ್ಕೊಂಡಿದ್ದಾನಲ್ಲ ಅವನು. ಇಷ್ಟೊಂದು ನೀರ ಕಟ್ಟಬೇಕಲ್ಲ ಈಗ. ಎಲ್ಲಪ್ಪ ಎಲ್ಲಿಗೆ ಹೋಗ್ತಾ ಇದೀಯಾ ಸರ್? ಈ ದೇವದ ಬಿಲ್ಡಿಂಗ್ ಅಲ್ಲಿ ನಾನು ಕೆಲಸ ಮಾಡಲ್ಲ ಸರ್. ನೋಡಿ, ರಾತ್ರಿ ಎಲ್ಲ ಹೆಂಗ್ ವಾಂಚಿದೆ. ನಾನು ಹೋಗ್ತೀನಿ ಅಂತ ಹೇಳದ್ನಲ್ಲ. ಬಾಯಿ ಮುಚ್ಚೋ. ಎಷ್ಟು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ಯಾರಿಗೂ ಏನು ಕಾಣಿಸೂ ಇಲ್ಲ, ನಾನು ನೋಡೂ ಇಲ್ಲ. ಚೆನ್ನಾಗಿ ಕುಡಿದ್ಬಿಟ್ಟು ಎಲ್ಲೆಲ್ಲೋ ಬಿದ್ದ್ಬಿಟ್ಟು ನನಗೆ ಕತೆ ಹೇಳ್ತಾ ಇದೀಯಾ ಸರ್? ಇದು ಕೆಳಗೆ ಬಿದ್ದಾಗಿಲ್ಲ ಸರ್, ನಾನು ಹೋಗ್ತೀನಿ ಬಿಡಿ ಸರ್, ನಾನು ಹೋಗ್ತೀನಿ. ಸಾಕು, ನಿಲ್ಸು, ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಹೋಗಿ ಟೀ ತಗೊಂಡು ಬಾ, ಹಾಗೆ ನಿನ್ನ ಗಾಯಕ್ಕೆ ಔಷಧಿ ಹಾಕಿಸ್ಕೋ ತಗೋ ಸರ್. ಯಾವಾಗ ನೋಡಿದ್ರು ಬರೀ ಕತೆನೇ ಹೇಳ್ತಾ ಇರ್ತಾನೆ. ಹಲೋ ವಿಶಾಲ್ ಅವರೇ, ವಂಶಿ ಹಿಯರ್. ಯಾ ಮಿಸ್ಟರ್ ವಂಶಿ, ಹೌ ಯು?
I'm good, sir. How are you, sir? How are the things going on? Yeah, all is well. Some approvals goskara wait maartta idini. Heli Vamshi, yen call madiddu? Sir, one nimisha, sir. Lokesh avaru kuda conference alli idare. Avara hatra tava maatadabahudu. Okay. Hello Vishal, hegidiya? Hey, naan super loke. Neen hengidiyo? Bindas agidine. Hey, nanakellaadru ond beautiful hudigina salpa parichaya maadkodu. Hey, nan Facebook account alli irthare, hog nodko. Nanage adikkella time illa. ಹೇಳಿ ವಂಶಿ, ಬ್ಯಾಂಕ್ ಅವ್ರ ಏನಾದ್ರು ಪ್ರಾಪರ್ಟಿ ಸೀಸಿಂಗ್ ನೋಟಿಸ್ ಏನಾದ್ರು ಕಳ್ಸಿದ್ರ? ಇಲ್ಲ ಸರ್, ಆತರ ಏನು ಇಲ್ಲ ಸರ್. ನಾವು ಬಹಳ ದಿವಸದಿಂದ ಸೇಲ್ ಮಾಡ್ಬೇಕು ಅನ್ಕೊಂಡಿರೋ ಪ್ರಾಪರ್ಟಿಗೆ ಈಗೊಬ್ರು ಒಳ್ಳೆ ಬೈಯರ್ ಸಿಕ್ಕಿದ್ದಾರೆ ನಮಗೆ. ಆದ್ರೆ ಅವರು ಮಾರ್ಕೆಟ್ ಪ್ರೈಸ್ಗಿಂತ 40% ಕಮ್ಮಿ ರೇಟಿಗೆ ಕೇಳ್ತಿದ್ದಾರೆ. ನೀವು ಓಕೆ ಅಂದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಸರ್. ಓಕೆ ಅಂದ್ರೆ ನಮ್ಗೆ ಅಮೌಂಟ್ ಯಾವಾಗ ಕ್ಲಿಯರ್ ಮಾಡ್ತೀರಾ? ರಿಜಿಸ್ಟ್ರೇಷನ್ ಯಾವಾಗ ಇಟ್ಕೋತೀರಾ? ಸರ್, ಮೋಸ್ಟ್ಲಿ ನೆಕ್ಸ್ಟ್ ವೀಕ್ನಲ್ಲಿ ಆಗೋಗ್ಬೋದು ಸರ್. ಅಮೌಂಟ್ನಲ್ಲಿ ನಾವು ಬ್ಯಾಂಕ್ ಲೋನ್ ಕೂಡ ಕ್ಲಿಯರ್ ಮಾಡ್ಕೋಬಹುದು ಸರ್. ಫೈನಲಿ ಸಮಥಿಂಗ್ ಗುಡ್ ಈಸ್ ಹ್ಯಾಪನಿಂಗ್. ನೆಕ್ಸ್ಟ್ ವೀಕ್ ನವರಾತ್ರಿ ಅಲ್ವಾ? ಅಷ್ಟ್ರಲ್ಲಿ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಸರಿ, ಹಾಗಾದ್ರೆ ನಾವು ಅವ್ರ ಹತ್ರ ಮಾತಾಡಿ ನೆಕ್ಸ್ಟ್ ವೀಕ್ಗೆ ಫಿಕ್ಸ್ ಮಾಡ್ಬಿಡ್ತೀನಿ. ಫೈನ್ ವಂಶಿ, ಫಿಕ್ಸ್ ಇಟ್. ಓಕೆ ಬಾಯ್ ವಂಶಿ. ಓಕೆ, ಥ್ಯಾಂಕ್ ಯು, ಬಾಯ್ ಸರ್. Hi, this is Trugna. Hi. Hello. Please. Thank you. Samanya. Trigna. Trigna. That's right. What do you do, Trigna? I'm an architect and interior designer. And I'm just waiting for a good opportunity to come my way. Nice. Thanks. Your designs are looking very nice. Sorry? What? Just kidding. if you're free, I'll give some work. Are you interested? Yeah, sure, sir. Okay, why good. Not? On site ide. Interior design work nimige kodtini. Okay, na? Wow. Yeah, definitely. Thank you so much. It's okay. Can I have your number, please? Sure. 997223441. Okay. Thank you so much. You're welcome. Vamshi. Heli Lokesh avare. ನಾಳೆ ನಮ್ಮ ಸೈಟ್ಗೆ ತ್ರಿಗುಣ ಅಂತ ಒಂದು ಹುಡುಗಿ ಬರ್ತಾ ಇದ್ದಾಳೆ. ಸರಿ ಸರ್. ಆ ಹುಡುಗಿ ಇಂಟೀರಿಯರ್ ಡಿಸೈನರ್ ಅಂಡ್ ಆರ್ಕಿಟೆಕ್ಚರ್. ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ಓಕೆ ಓಕೆ ವಂಶಿ, ಆ ಹುಡುಗಿಗೆ ಆದಷ್ಟು ಬೇಗ ನಮ್ಮ ಸೈಟ್ನಲ್ಲಿ ಕೆಲಸ ಶುರು ಮಾಡ್ಕೊಳ್ಳೋಕೆ ಹೇಳು. ಓಕೆ? ಸರಿ ಸರ್. ದಿಸ್ ಇಸ್ ಅವರ್ ಸೈಟ್ ಲೇಔಟ್ ಸ್ಕೆಚ್ ಆ್ಯಂಡ್ ದಿಸ್ ಇಸ್ ಅವರ್ ಇನ್ವೆಂಟ್ರಿ ಲಿಸ್ಟ್. ಓಕೆ. ನೋಡಿ, ಐ ನೀಡ್ 2 ರೂಮ್ಸ್ ಫಾರ್ ನೆಕ್ಸ್ಟ್ ವೀಕ್. ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಓಕೆ, ಶೋರ್ ಸರ್, ವಿಲ್ ಡೂ ಇಟ್, ನೋ ಪ್ರಾಬ್ಲಮ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಹತ್ರ ಫಂಡ್ಸು ಇಲ್ಲ, ಮ್ಯಾನ್ ಪವರು ಇಲ್ಲ. ನಮ್ಮ ಹತ್ರ ಏನ್ ಮೆಟೀರಿಯಲ್ಸ್ ಇದೆಯೋ ಅದರಲ್ಲೇ ತಾವು ವ್ಯವಸ್ಥೆ ಮಾಡ್ಕೋಬೇಕು. ಓಕೆ ಓಕೆ ಸರ್, ನೋ ಪ್ರಾಬ್ಲಮ್. ನಮ್ಮ ಹತ್ರ ಇರೋ ಮೆಟೀರಿಯಲ್ಸ್ಗಳೆಲ್ಲ ಫಿನಿಶ್ ಮಾಡ್ತೀನಿ, ಜೊತೆಗೆ ನನ್ನ ಟೀಮ್ ಹೆಲ್ಪ್ ಕೂಡ ತಗೋತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. ವೆಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಂದ್ ಸಾರಿ ಸೈಟ್ ನೋಡಿ. ಯಾ, ಐಲ್ ಡೂ ದಟ್. ಬಾಯ್ ಸರ್. ಸನ್ನಿ ತಂಗಿ ತಂಗಿ ಇದ್ದಾಳಲ್ಲ. ಮೇಡಮ್ ಮೇಡಮ್, ನನಗೆ ಗೇಟಲ್ಲಿ ಸ್ವಲ್ಪ ಕೆಲಸ ಇದೆ, ನೀವೇ ಹೋಗಿ ಬಂದ್ಬಿಡಿ. ಓಕೆ. ದೇವ್ರೆ, ಒಬ್ಳೆ ಹೋಗ್ತದಾಳೆ, ಕಾಪಾಡಪ್ಪ.
Hi, baby. Hey, sweetie. Have you reached? I've just reached the site. Okay. And it's so interesting, Gota. Okay, great. Tirguna, just listen. Okay. Huh. Yeah, sure. I'll do that. Mm-hmm. I'm going to miss you, baby. Howda? Yeah. How sweet. Work start madade baki. Okay. Anyways, what's the color today, baby? Hey, yenu kelta idiya? Paravagila helu. Building color kelta idiya athwa bere enadru? More mabada color. No, I'm not going to tell. Tell me now. No way. Guess. You tell me da. Pink. Hey baby. Are you there? Hey baby. Hey Dhruvna, what happened? You know sound mandangaayitu. Ha, helu. You know baby. I love pink. So you love pink and I'm wearing it today. You know, baby, I still have those marks. Just shut up. You don't know what to talk. You're embarrassing me, literally. This building is too scary. Nodi takshana, ontara haunted feel sigutte. Yeah, I swear. And listen, baby. This project enadru finish agodre, nam life 200% settle agogutte. Superb property, Gota. Mm-hmm. Yeah, we'll make it happen. One nimsha, nan call martini. Okay. ಹಲೋ. ಹಾಯ್ ತ್ರಿಗುಣಾ. ಹಾ ಗಾಯತ್ರಿ, ನಮ್ಗೊಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ನಾನು ಲೊಕೇಶನ್ ವಾಟ್ಸ್ಆಪ್ ಮಾಡ್ತೀನಿ. ಬೆಳಿಗ್ಗೆ ಬೇಗ ಬಂದ್ಬಿಡಿ. ಓಕೆನಾ? ಓಕೆ, ಬಾಯ್. And this is my team. Akash, good at computer Hi, designing. Sir. Hi. Gayatri, specialized in interior Hi. Designing. Hello. Priyanka, good at frameworks. Namaste. And finally, Vivek, master Hello, at CAD. Sir. Hello. Nodi, bahala kammi samaya ide. Adru nimminda olle result na expect martini. Okay? Yeah, and sure. Wish you all the best. By the way, she is Muskan, my secretary. Hello. Hi. And yeah, she'll help you out with the designs and what are the materials you required. Good luck. Thank you, sir. Thank you, sir. Thank you, sir. Okay, guys. All the best and good luck. ನಡಿರುವುದು ನಮಗಾಗಿ ಕಣ್ಣೀರೇಖೆ ಬಿಸಿ ಉಸಿರೇಖೆ ಕಣ್ಣೀರೇಖೆ ಬಿಸಿ ಉಸಿರೇಖೆ ಹಾಡುವಿರೆಲ್ಲ ಹಾಯಾಗಿ ಹಾಡುವಿರೆಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ Is the man on the floor will make you crazy yo he says give it a shot no matter what I do yesterday bro da video ne ಒಂದೆ ತಾಯಿಯ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ಗೇಟ್ ಹತ್ರ ಏನೋ ಮಾಡ್ತಾ ಇದ್ದ ಸಿಂಗಲ್ ಅಯ್ಯೋ ಒಂದೇ ಇರೋದು ಕೈಯೆಲ್ಲ ಅಂಟಂಟು ನೈಟಲ್ಲ ಎಷ್ಟು ವಿಡಿಯೋ ನೋಡಿದ್ನೋ ಏನೋ ಮುಸ್ಕಾನ್ ಜಸ್ಟ್ ಸೇವ್ ದಿ ಮೆಟೀರಿಯಲ್ಸ್ ಆರ್ ರೆಡಿ ಓಕೆ Gayatri, listen. Just go by this plan. No more alterations required. Okay? Okay. Fine. Yeah.
ಆಕಾಶ್, ನಿಮಗೆ ಶೆಲ್ಫ್ ಬೇಕಾಗಿರೋ ವುಡ್ ಎಲ್ಲ ಆ ಕಡೆ ಇದೆ, ಹೋಗಿ ತಗೋ. ಓಕೆ ಓಕೆ, ಥ್ಯಾಂಕ್ ಯು. Got scared, huh? Yeah. Sorry, thanks. Dear. Thanks. Stupid. Hey. Go, 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 go. ಈಗ ಫಸ್ಟ್ ಅಂಡ್ ಸೆಕೆಂಡ್ ರೂಮ್ ವರ್ಕ್ ಎಲ್ಲ ಫಿನಿಶ್ ಆಗಿದೆ. ಈಗ ಥರ್ಡ್ ರೂಮ್ ಬ್ಯಾಲೆನ್ಸ್ ಇದೆ. ಆಕಾಶ್, ಇದರಲ್ಲಿ ಥರ್ಡ್ ರೂಮ್ ಬೇಕಾಗಿರೋ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ರೆಡಿ ಇದೆ. ನಿನ್ ಮುಸ್ಕಾನ್ ಜೊತೆ ಹೋಗಿ ಅಲ್ಲಿ ವರ್ಕ್ ಫಿನಿಶ್ ಮಾಡು. ಓಕೆ, ಅಂಡ್ ಗಾಯತ್ರಿ. This color would be good. Yeah. We'll finalize this. Hi, Vamshi. I reached. Yes, sir. 2 ನಿಮಿಷ ಅಲ್ಲಿ ಇರ್ತೀನಿ. Hey Gayatri, that's a nice color. We'll keep that. I'll do that. Idu? Hi sir. Hi Vamshi. Please come. Sure. Ivatte maximum ella kelsana finish madbana. Amele sumne pressure jaasti aagutte. You know what I mean? This is Vishal. Hi Triguna. Vishal. These are all team members. Hi guys. Nice to meet you. Vamshi ante avaru nimma designs ella tumbha chenagi bandide anta. Tumbha santosha aayitu. Hope you guys are doing well. So all the best and do well. Okay. See you again. Come sir. Yeah Triguna. Tell me. What about this one? Good, but still a better one. Sir, this is the basic room design, sir. Please, sir, adjust madkoli, sir. Good, Vamshi. Chanagide. ಸೊ ನಾವು ಬೇಗ ಕಂಪ್ಲೀಟ್ ಮಾಡ್ಕೊಟ್ರೆ ಇವ್ರಿಗೆ ತುಂಬಾ ಖುಷಿ ಆಗುತ್ತೆ. ಹಾಯ್ ಬ್ರೋ. ಹೇ, ಹೇಗಿದೆ ಬ್ರೋ? ಸೂಪರ್ಬ್. ಹೇಗಿದ್ಯಾ? ಯಾ, ಐ ಆಮ್ ಸೂಪರ್ಬ್. ಬೈ ಗರ್ಲ್ಸ್, ಸೀ ಯು ಲೇಟರ್ ಪ್ಲೀಸ್. ಸರ್, ಒಬ್ಬರು ಮಾರ್ವಾಡಿ ಪಾರ್ಟಿ ನಮ್ಮ ಪ್ರಾಪರ್ಟಿ ಮೇಲೆ ತುಂಬಾ ಇಂಟ್ರೆಸ್ಟ್ ಆಗಿದ್ದಾರೆ ಸರ್. ಇನ್ನೆರಡು ದಿವಸ ಒಳಗಡೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ನಲ್ಲೇ ರಿಜಿಸ್ಟರ್ ಮಾಡ್ಕೋಬೋದು ಸರ್. ತಮಗೂ ಈ ವಿಷಯ ಗೊತ್ತಿರ್ಬೋದು ಸರ್. ಅಮೌಂಟ್ ನಮ್ಮ ಕೈಗೆ ಬಂದ ತಕ್ಷಣ ನಮ್ಮ ಬ್ಯಾಂಕ್ ಲೋನ್ ಎಲ್ಲ ನಾವು ಕ್ಲಿಯರ್ ಮಾಡ್ಕೋಬೋದು ಸರ್. ಆಮೇಲೆ ಏನೂ ಪ್ರಾಬ್ಲಮ್ ಇರಲ್ಲ ಸರ್. ಏನು ಹೇಳ್ತೀರಾ ಸರ್? ಓಕೆ ವಂಶಿ, ಮೇಕ್ ಇಟ್ ಫಾಸ್ಟ್. ಎಸ್ ಸರ್, ವೈಟಿಂಗ್ ಫಾರ್ ಯು. ಥ್ಯಾಂಕ್ಸ್ ಅಲಾಟ್ ಸರ್, ಥ್ಯಾಂಕ್ಸ್. ನೋಡೋಣ ಏನಾಗುತ್ತೆ ಸರ್. ಇನ್ನೇನು ಬಂದ್ಬಿಡ್ತಾ ಇದ್ದಾರೆ. ಓಕೆ. ಹ್ಞೂ.
ಸೇಟುಗಳು ಸಖತ್ ಗುಡ್ ಪಾರ್ಟಿಗಳಂತ ಕಾಣಿಸುತ್ತೆ. ಡೀಲ್ ಆಗುತ್ತೆ 100%. ನಮಸ್ತೆ ಸ್ತಮ. ಚೋರ್ದು ಬೇಟ ಏ ಬಿಲ್ಡಿಂಗ್ ನಹಿ ಚಾಹಿಯೆ. ಶಿಟ್, ಏ ಜಗ ಠೀಕ್ ನಹಿ. ಅಮ್ಮ ಒಂದ್ಸಾರಿ ಒಳಗಡೆ ಬಂದ್ ನೋಡಿ ಸರ್, ನೀವಾದ್ರೂ ಹೇಳಿ ಸರ್. ವಂಶಿ ಅವ್ರೆ, ನೀವು ಕಳಿಸಿರೋ ಡಿಸೈನ್ ನೋಡಿನೆ ಈ ಬಿಲ್ಡಿಂಗ್ ತಗೊಳಕ್ ಬಂದಿರೋದ್ ನಾವು. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇಲ್ಲೇನೋ ಇದೆ ಅಂತ. ನಾನ್ ನಂಬಿರೋ ದೇವಿ ಕೂಡ ಈ ಬಿಲ್ಡಿಂಗ್ ಬೇಡ ಅಂತ ಹೇಳ್ತಿದ್ದಾಳೆ. ಇಲ್ಲಿ ನೋಡಿ, ಹಚ್ಚಿರೋ ದೀಪ ಕೂಡ ಆರ್ ಹೋಗ್ತಿದೆ. ಸ್ಟಾಪ್ ಇಡಿಯಾ, ದೀಪ ಆರೋಗಿದ್ ನೋಡಿ ಮಾತಾಡ್ತಾರದ್ ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ಎಂತ ಮೂರ್ಖರು ಅಂತ. ನೋಡಿ ಹೆಂಗ್ ಬೆಳಗ್ತಾ ಇದೆ ಅಂತ. ಈಗ ನೋಡಿದ್ರ, ಈಗ ನಿನ್ ದುರ್ಗಾ ಮಾತೆ ನನ್ಗೆ ಹೇಳ್ತಾ ಇದ್ದಾಳೆ ನನ್ ಸೈಟ್ ನಾ ನಿನಗ್ ಕೊಡ್ಬೇಡ ಅಂತ. ಇಟ್ಸ್ ಅ ಸಿಂಪಲ್ ಲಾಜಿಕ್. ನೀವ್ ಹಚ್ಬೇಕಾದ್ರೆ ಗಾಳಿ ಇತ್ತು, ಈಗ ಗಾಳಿ ಇಲ್ಲ. ಇಲ್ಲಿರೋ ಶಕ್ತಿಗೆ ಬಹುಶಃ ನಾವ್ ಇಲ್ಲಿಗೆ ಬರೋದ್ ಇಷ್ಟ ಇಲ್ವೇನೋ, ಅದಕ್ಕೆ ದೀಪ ಆರ್ಹೋಯ್ತು. ಗಾಡ್, ನೀವೇ ಇರ್ಬೇಕು ಅಂತ ಅದು ಇಷ್ಟಪಡ್ತಿದೆ, ಅದಕ್ಕೆ ದೀಪ ಬೆಳಗ್ತಾ ಇದೆ. ಆರ್ ಹೋಗೋ ದೀಪ ಜೋರಾಗಿ ಉರಿಯುತ್ತೆ. ಸರ್ ವಂಶಿ ಹಿಯ ಸರ್, ಅದೇ ಪ್ರಾಪರ್ಟಿ ಬಗ್ಗೆ ಹೇಳಿದ್ನಲ್ಲ ಸರ್, ಅದೇನಾಯ್ತು ಸರ್ ಅದು ಸರ್? ಓಕೆ ಸರ್, ಸಾರಿ ಸರ್, ಡೀಲ್ ಆಗೋಗುತ್ತೆ ಅನ್ಕೊಂಡಿದ್ದೆ. ಮಾರ್ಕೆಟ್ಗಿಂತ 30-40% ಕಮ್ಮಿ ಕೊಡ್ತೀನಿ ಅಂತ ಹೇಳಿದ್ರು, ಲಾಸ್ಟ್ ಮೂಮೆಂಟಲ್ಲಿ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಇಫ್ ಯು ಡೋಂಟ್ ಮೈಂಡ್, ಐ ಹ್ಯಾವ್ ಎ ಸ್ಮಾಲ್ ಸಜೆಷನ್ ಸರ್. ಏನಿಲ್ಲ, ಒಂದು ವರ್ಷ ಆದಮೇಲೆ. ವಾಟ್? ಒಂದು ವರ್ಷ ಆದ್ಮೇಲೆ ಮತ್ತೆ ಇಂಥ ಪಾರ್ಟಿನೇ ಕರ್ಕೊಂಬರ್ತೀಯಾ? ರಿಯಲ್ ಎಸ್ಟೇಟ್ ಬೂಮ್ ಆಗೋ ಚಾನ್ಸಸ್ ಇದೆ ಸರ್, 50% ಅಷ್ಟು ಖಂಡಿತ ರೈಸ್ ಆಗ್ಬೋದು. ನಿಲ್ಸು ಅಂಶ ನಿನ್ ಮಾತನ್ನ, ರೇಟ್ ಯಾಕೆ ಜಾಸ್ತಿ ಆಗುತ್ತೆ ನೋಡಿದ್ನಲ್ಲ ಎಂಥ ಪಾರ್ಟಿನ ಕರ್ಕೊಂಬಂದಿದ್ಯಾ ಅಂತ. ಮತ್ತೆ ನೀನು ಇದೇ ತರ ಪಾರ್ಟಿನ ಕರ್ಕೊಂಬಂದ್ಬಿಡ್ತೀಯಾ? ಇಂಥ ಪಾರ್ಟಿಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಕಳ್ಳನ್ ಮಕ್ಳು ಸೈಟ್ ನೋಡಕ್ ಬರ್ತಾರೆ, ದೆವ್ವ ಇದೆ ಭೂತ ಇದೆ ಅಂತ ಹೇಳಿ ಮಾರ್ಕೆಟ್ನ ಡೌನ್ ಮಾಡ್ತಾರೆ, ನಮ್ಮ ಹತ್ರ ಬಂದು ರೇಟ್ನ ಕಮ್ಮಿ ಕೇಳ್ತಾರೆ. ಕಳ್ಳನ್ ಮಕ್ಳು ನೋಡಿದ್ಯಾ ಎಷ್ಟು ಕಾಲ್ಸ್ ಬರ್ತಾ ಇದೆ ಅಂತ. ಈ ಡೀಲ್ ಫಿನಿಶ್ ಆಗಿದ್ರೆ ನನ್ನ ಸಾಲ ಎಲ್ಲ ತೀರೋಗಿರೋದು. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. 40% 50% ಲಾಸ್ ಎಲ್ಲ ನನಗ್ ಬೇಕಾಗಿಲ್ಲ. 1 week ಒಳಗಡೆ ನನ್ನ ಶೇರು ನನಗ್ ಬರ್ಬೇಕು. ಸೆಕ್ಯೂರಿಟಿ ಬರ ಇಲ್ಲ ಏನು, ಯಾವಾಗ್ಲೂ ಅಲ್ಲಾಡಿಸ್ತಾನೆ ಇರ್ತೀಯ, ರಾತ್ರಿ ಎಲ್ಲ ಅಲ್ಲಾಡಿಸ್ತಿರ್ತೀಯ, ಕೇಳಿದ್ರೆ ಒಂದೇ ಇದೆ ಅಂತೀಯ. ತುಂಬಾ ಅಲ್ಲಾಡಿಸ್ಬಾರ್ದು, ವೀಕ್ ಆಗುತ್ತೆ. ಬ್ಯಾಟ್ರಿ, ಏಯ್ ಬ್ಯಾಟ್ರಿ, ಯಾವಾಗ್ಲೂ ಅದೇ ಇದೆ. ಪಾಪ ಭಯ ಅನ್ಸುತ್ತೆ, ಅದಕ್ಕೆ ರಾತ್ರಿ ಎಲ್ಲ ಇಟ್ಕೊಂಡಿರ್ತಾನೆ. ಹೌದು, ಅವ್ರಿಗೆ ತುಂಬಾ ಭಯ ಪುಕ್ಲ. ಇದೆಲ್ಲ ಏನ್ ಜುಜುಬಿ ಬಿಲ್ಡಿಂಗ್? ಎಂತೆಂತ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡಿದೀವಿ ಗೊತ್ತಾ? ಅರಿಶದನ ಘಾಟ್ ಅಲ್ಲಿ ಸ್ಮಶಾನಕ್ಕೆ ಸೆಕ್ಯೂರಿಟಿ ಕೆಲಸ ಮಾಡಿದೀನಿ ಗೊತ್ತಾ?
ಏನ್ ದೊಡ್ಡ ದೊಡ್ಡ ಕನ್ನಂದಾರಿ ಕೆಲಸ ಮಾಡ್ಬಿಟ್ಟವ್ ನೀವ್ ಮಾಕಕ್ಕೆ. ಅಯ್ಯ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಎಣಕಾಯವನ್ ಇದ್ದಂಗಿದ್ಯಾ. ಅಲ್ಲ ನಿಮಗ್ ದೇವ ಅಂದ್ರೆ ಭಯ ಇಲ್ವಾ? ಯಾರು ನಿಮ್ಮ ಅಕ್ಕನ್ನ? ನನ್ಗೆ ಒಂದು ಒಳ್ಳೆ ಸೆಕ್ಸಿ ದೆವ್ವ ಸಿಕ್ಕಿದ್ರೆ ಲವ್ ಮಾಡಿ ಹಂಗೆ ಅದೇ ದೆವ್ವಕ್ಕೆ ಮಕ್ಕಳು ಮಾಡಕ್ಕೆ ನಿಜಾಡಲ್ಲ. ಯಾ ಶೂರ್ ಬಾಸ್, ಹೇಗಾದ್ರೂ ಮಾಡಿ ನಾನು ದುಡ್ಡನ್ನ ಅರೇಂಜ್ ಮಾಡ್ತೀನಿ ಬಾಸ್. ಯಾ ಶೂರ್ ಬಾಸ್, ಪಕ್ಕ ಬಾಸ್, ಪಕ್ಕ. ಯಾ ಶೂರ್ ಬಾಸ್. ಸಾರಿ ಸರ್, ಲಿಪ್ಸ್ಟಿಕ್ ಕೊರ್ಸ್ಕೋ. ಅಯ್ಯೋ ಅಯ್ಯೋ ಸರ್, ಚಿಟ್ಕೆ ಹೊಡಿ ಅಷ್ಟೇ ಬಿಲ್ಡಿಂಗ್. ಯಾ ಓ ಗಾಡ್, ವಾಟ್ಸ್ ದಟ್? ಹೇ ಲೋಕಿ, ವಾಟ್ ಹ್ಯಾಪನ್ ಲೋಕಿ? ಯು ಬ್ಲೀಡಿಂಗ್, ಬನ್ನಿ ಬನ್ನಿ. ವಾಟ್ಸ್ ರಾಂಗ್? ಏನಾಯ್ತು? ಆದಿ, ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ ಬೇಗ. ಹೆಂಗಾಯ್ತು ಲೋಕಿ? ಲಿಪ್ಸ್ಟಿಕ್ ಕೊರ್ಸ್ಕೋ. ಫನ್ನಿ ಗೈಸ್. ಫಾಸ್ಟಾಗಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಬಿದ್ಬಿಟ್ಟೆ, ಕೈಗೆ ರಾಡ್ ಚುಚ್ಚಿತು, ಫ್ಲೋರ್ ಎಲ್ಲ ಬ್ಲಡ್ ಆಯ್ತು. ಬ್ಲಡ್? ಹೊಸ ಬಿಲ್ಡಿಂಗ್ ಅಲ್ಲಿ ಬ್ಲಡ್ ಕುಳ್ಳ ಲಾಕ್ ಮಾಡ್ತಾ ಇದ್ದಾನೆ ಕಣೋ. ಅದೇ, ನೀನೊಂದ್ ಕೆಲಸ ಮಾಡೋ, ನೀನ್ ಹೋಗಿ ಧೈರ್ಯವಾಗಿ ಕ್ಲೀನ್ ಮಾಡ್ಕೊಂಬ. ಒಂದು ತೊಟ್ಟು ರಕ್ತ ಇರ್ಬಾರ್ದು, ಎಲ್ಲ ಕ್ಲೀನ್ ಆಗಿರ್ಬೇಕು. ನಾನು ಬಂದು ನೋಡ್ತೀನಿ ಆಯ್ತಾ? ನಾನು ಇಲ್ಲೇ ಇರ್ತೀನಿ. ಹೇಳಿ ಕೆಲಸ ಮಾಡೋ, ಚಿಕ್ಕ ಯಜಮಾನ ನಾನು ಹೇಳ್ತಾ ಇದ್ದೆ. ವಾಗ ಏನೋ ಮಾತಾಡ್ತಾವ್ ನಾನು. ಕಿಚ್ಚ ವೆಂಕಟ್, ಸಿಗು ನಿನಗಿದೆ ಮಗನೇ. ವಿಕ್ರಮ್, ಏನ್ ನಡೀತಾ ಇದೆ ಇಲ್ಲಿ? ಅಗ್ಲಲ್ಲೇ ಸೌಂಡ್ ಬರ್ತಾ ಇದೆಯಲ್ಲಪ್ಪ,
ತೆವ್ವಾಗ ನಿದ್ದೆಗಿದ್ದೆ ಬರಲ್ವಾ? ಸೆಕ್ಯೂರಿಟಿ ಅಂದ್ರೆ ಏನ್ ಬಿಟ್ಟು ಬಂದಿದೀವ? ಬ್ಲಡ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ತಿರುಗಾಡ್ ಶುರು ಆಯ್ತು ಮೊದ್ಲಿದ್ದಲ್ಲ. ಅಯ್ಯಯ್ಯವ್ವ ಲೇ ಕಿಚ್ಚಾಗ ಬರ್ತಾ ಇಲ್ಲ, ಅಜ್ಜಿ ಕಳಿಸ್ ಬಿಡ್ತಲ್ಲ ಅವಾಗ ಅವಾಗ ಮೇಲ್ ಮೇಲೆ. ಎಷ್ಟೇ ದೊಡ್ಡ ಬಿಲ್ಡಿಂಗ್ ಮಾಡಿದೀವಿ, ಇದನ್ನು ಬೇಗ ಮುಗಿಸ್ಬಿಡಮ್ಮ. ಈಸಿ ಆಗಿ ಮಾಡ್ಬಿಡ್ಬೋದು. ಓಕೆ ಓಕೆ. ಅಯ್ಯ ಅದೇ ಅದು ಕ್ಲೀನ್ ಮಾಡಿ ಬಂದೇನ? ಬ್ಲಡ್ ಇಲ್ಲ, ಏನೂ ಇಲ್ಲ ಅಣ್ಣ, ಎಲ್ಲ ಕ್ಲೀನ್ ಆಗೇ ಇದೆ. ವೆಂಕಟ್ ಸೀರಿಯಸ್ ಆಗಿ ಹೇಳು, ಈ ಬಿಲ್ಡಿಂಗ್ ಅಲ್ಲಿ ಏನೋ ಇದೆ ಅಂತ ನೀನ್ ನಂಬ್ತೀಯ? ಆ ತರದ್ ಏನೂ ಇಲ್ಲ ಸರ್, ನೀವು ಟೆನ್ಷನ್ ತಗೋಬೇಡಿ ಅಷ್ಟೇ. ಬೇಗ ಪಾರ್ಟಿ ಕರ್ಕೊಂಡ್ಬಂದು ಡೀಲ್ ಮುಗಿಸ್ಬಿಡಕ್ ಹೇಳು. ಹೇಳ್ತೀನಿ ಸರ್, ಬೇಗ ಮುಗಿಸ್ಬಿಡ್ತೀವಿ ಸರ್, ನೀವು ಆರಾಮಾಗಿರಿ ಅಷ್ಟೇ. ಇವನೇನು ಒಳ್ಳೆ ಕೋತಿದ್ರ ಕುಂತಾನೆ. ಯಾಕ ನಾನೇ ಕಣ? ಏ ನೀನ್ ಸರಿ ಆಯ್ತು, ಕೆಲಸ ಮಾಡು, ಕೆಲಸ ಮಾಡು. ಆಯ್ತು, ಬ್ಯಾಟ್ರಿ ಇಲ್ಲಿ ಬಿಡಿ ಬಾಸ. ಇನ್ನ ಏನೇನ್ ಬಿಡ್ಬೇಕು ನಿನ್ ಮಾಕಕ್ಕೆ? ಲವ್ ಕರೆಕ್ಟಾಗಿ 12 ಗಂಟೆ ಆಯ್ತು, ಇಷ್ಟೊತ್ತಿಗೆ ದೆವ್ಗಳು ಓಡಾಡ್ತವಂತೆ. ನಿಜಾನ? ನಾನೇ ಗಾಂಡ್ ಗಾಬರಿ ಇಲ್ಲಿ ಕೂತಿದ್ದೀನಿ, ಇಷ್ಟೊತ್ತಿಗೆ ಇಲ್ಲಿ ಕರ್ಕೊಂಬಂದ್ಬಿಟ್ಟೆ ಅಂತ. ಸುಮ್ನೆ ಅದು ಇದು ಅಂತ ಎದುರಿಸ್ಬೇಡ ನೀನು ಅಷ್ಟೇ. ಆಮೇಲೆ ಸರಿ ಸರಿ ಕೆಲಸ ಮಾಡು, ಕೆಲಸ ಮಾಡು. ಇವನ್ ಯಾಕೆ ದೆವ್ವ ಹಿಡ್ದಂಗೆ ಆಡ್ತವನೆ, ಅರ್ಥ ಆಯ್ತಾ ಅಲ್ವೇ? ಏನಿದಳೋ ಇವಳು, ಸಿಕ್ಕಿದ್ರೆ ಪ್ಲೀಸ್. ಅವನಿಗೂ ಇಷ್ಟ ಇದೆ, ಸುಮ್ಮನೆ ಡೌನ್ ಮಾಡ್ತಾ ಇದ್ದಾಳ ಅಷ್ಟೇ. ಇವನ್ಯಾಕೆ ಹೆಂಗು ರೈಸ್ತಾವನೆ? ಈ ದೆವ್ಗಳು ನಮ್ಮ ಎದುರುಗಡೆ ಬಂದ್ರೆ ರಕ್ತ ಕಕ್ಕಂಡ್ ಸತ್ತೋಯ್ತಿವಂತೆ. ನಿಜನ? ಒಡಿಯಂಗೆ ಮನುಷ್ಯನೇ ಏನಿದು ಅಲ್ಲ ತಿದ್ದ ಹೇಳ್ತಿದ್ಯ? ಚಿಕ್ಕ ಹುಡುಗಲಿಲ್ಲೆಲ್ಲ ಕರ್ಕೊಂಬೋದು ಹುಡಿ ಎಂತ ಎಂತ ಮಾತಾಡ್ತಾ ಇಲ್ಲ ನೋಡಲಿ, ಇಲ್ಲೆಲ್ಲ ದೊಡ್ಡ ಮನುಷ್ಯನೆಲ್ಲ ಎತ್ತೂ ಹೋಗಲ್ಲ, ಕೆಲಸ ಮಾಡಲ್ಲ. ಯಾಕೋ ಹಿಂಗ್ ಬೈತೀಯ ಬಿಡ, ಕೆಲಸ ಮಾಡ, ಕೆಲಸ ಮಾಡ. ಆಯ್ತು ಮಾಡ. ಅಯ್ಯೋ ವೈರ್ನ ಎತ್ಕೊಡು. ಅಯ್ಯೋ ಒಡೆದ್ರು ಒಡ್ದ ಇವನು. ಏನ್ ಮಾಡ್ತಾ ಇದೀಯ ಇಲ್ಲಿ? ಯಾವಾಗ್ಲೂ ಇದೇ ಕೆಲ್ಸನಾ? ಏನ್ ಯಾವಾಗ್ಲೂ ಇದೇ ಕೆಲ್ಸನಾ ಅಂತೀಯ? ಇಲ್ಲೊಂದ್ ಕಲರ್ ಇಲ್ಲ, ಫಿಗರ್ ಇಲ್ಲ, ಎಲ್ಲ ಬರೀ ಡ್ರೈಯೇ. ನಿಂಗೇನ್ ಗೊತ್ತು? ಅಲ್ಲಿ ನೋಡು, ವಿವೇಕ್ ಮತ್ತೆ ಗಾಯತ್ರಿ ಎಷ್ಟ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ. ಇವಳೇನೋ ಇವನ್ಗೆ ಯಾವಾಗ್ಲೂ ಪಿಜ್ಜಾ ತಿನ್ಸ್ತಾ ಇರ್ತಾಳೆ, ನೀನೇನೋ ವಿಶಾಲ್ ಜೊತೆ. ನನಗೂ ಯಾವ್ದೋ ಒಂದ್ ಆವರೇಜ್ ಫಿಗರ್ ಸಿಕ್ಕಿತ್ತಪ್ಪ. ಏನೋ ಒಂಚೂರು ವರ್ಕೌಟ್ ಮಾಡ್ಕೊಳ್ಳೋಣ ಅಂದ್ರೆ ನೀನ್ ಬಂದು ಅದಕ್ಕೂ ಕಲ್ಲಾಕ್ಬಿಟ್ಟೆ. ಶಿವ ಪೂಜೆಲ್ ಕಳಿ ಬಿಟ್ಟಂಗೆ. ಅಲ್ಲಿ ವರ್ಕೌಟ್ ಮಾಡಿದ್ ಸಾಕು, ಮೊದ್ಲಿರೋ ವರ್ಕ್ ಫಿನಿಶ್ ಮಾಡು, ನಡಿ ಬೇಗ. ಏನ್ ಹೇಳಿದ್ರು ಅಸರ ಇಲ್ಲ. ಕೇಳಣ್ಣ ಬೇಡ್ವಾ? ಲವ್
ಕೋಪದಲ್ ಬೈಯೋವಾಗ ಹೋಗೋ ಬಾರೋ ಅಂದಂಗಿತ್ತು. ಬಿಡ ನೀನ್ ಅಂದ್ರಲ್ಲ, ಬಿಡ ನೀನ್ ಅಂದ್ರಲ್ಲ, ಬಿಡ ಅಂದ್ರು ಯಾರ ಅಂತಾರ, ನೀನ್ ನನ್ನ ತಮ್ಮನ್ ತರ ಅಂದ್ರೆ ನೀನೇ ತಾನೆ ಅನ್ನೋದು. ಬಿಡ ಕೆಲ್ಸ ಮಾಡ ಅಂದ ಮರ್ಯಾದೆ ಎಲ್ಲ ತೆಗಿತಾವೆ. ಅಪ್ಪ ಸದ್ಯ ಯಾರು ಇಲ್ಲ. ಅದೇ ನೀನ್ ಹೇಳ್ದಿಯಲ್ಲ ದೇವ, ನೀನ್ ನೋಡಿದ್ಯಾನ ಅದ್ ಹೆಣ್ಣ ಗಂಡ ತಿರ್ಗ ಬಡಿತಾನ. ಹತ್ರ ಬನ್ನಿ. ಸರಿ ಬಂದೆ. ಅದು ಅವತ್ತು 12 ಗಂಟೆಗೆ ಬೇಸ್ಮೆಂಟ್ ಹೋಗಿದ್ನ, ಮಕ ಎಲ್ಲ ಸುಟ್ಟೋಗಿತ್ತು, ಕಣ್ಣು 4, ಕಿವಿ ಹತ್ರ 2. ಲಾಲ್ಗೆ ಲಾಲ್ಗೆ ಅಯ್ಯೋ ಇದೇ ವೇಳ್ಬೇಡ್ರು, ಸುಮ್ಮನೆ ಕೇಳ್ಬೇಕು. ಹಂಗೆ ನಿಂತಿದ್ದ, ಇದ್ಗಡೆ ಕೈ ಬರ್ತಾ ಇತ್ತು ಬರ್ತಾ ಇತ್ತು ಬರ್ತಾ ಇತ್ತು. ಬಸ್ ಕೆಳಗೆ. ಅದೇನು ದೆವ್ವ ಲವ್ ಮಾಡ್ತೀನಿ, ಗಿನೀಸ್ ರೆಕಾರ್ಡ್ ಮಾಡ್ತೀನಿ ಅಂತಿದ್ದೆ, ಇಲ್ಲಿ ಉಚ್ಚ ಗೊತ್ತಾ ಇದೆಯಾ? ಹುಡುಗಿರ್ ಬಂದ್ರೆ ಮಾಡು ಮಾಡು ಮಾಡು, ಸುಮ್ಮನೆ ಭಯ ಪಡಿಸ್ಬೇಡ. ಈ ಟೈಮಲ್ಲಿ ಯಾವ್ದು ಬರ್ದಾ ಇದ್ರೆ ಚೆನ್ನಾಗಿರುತ್ತೆ. ಅದೇ ಅದೇ ಅದೇನೋ ನೋಡ ಲೇ, ಅದೇ ಅದೇ ವೆಂಕಟ ಅವ್ರೆ. ನಾನು ಗಾಯತ್ರಿ. ನನ್ನಂತೂ ಸೆಕ್ಸಿ ಫಿಗರ್ ನೋಡಿ ನೀವ್ ಹೆದರ್ಕೋತೀರಾ? ಸೆಕ್ಸಿ ದೂರದಲ್ಲಿದ್ರೆ ಚೆನ್ನಾಗಿರುತ್ತೆ. ಇವಾಗ ನನ್ ನೋಡಿ ಮೂಡ್ ಬರ್ಸ್ಕೋತೀರಾ ಅಥವಾ ಭಯ ಪಟ್ಕೋತೀರಾ? ಪರವಾಗಿಲ್ಲ ಕಣ, ಇವಳು ನಡೆದ್ರೇನೆ ಡ್ಯಾನ್ಸ್ ಆಡ್ದಂಗೈತೆ. ಸಾಕತ್ತಾಗ ಅವಳು ಈ ತರ ಸ್ಟ್ರಚರ್ ನೋಡಿದ್ರೆ ನನಗೆ ಮೂಡ್ ಬರುತ್ತೆ, ಇನ್ನು ದೆವ್ವಕ್ಕೆ ಮೂಡ್ ಬರಲ್ವಾ? ದೆವ್ವ ಹುಡುಗಿ ಆಗಿದ್ದಕ್ಕೆ ಓಕೆ, ಹುಡುಗ ಆಗಿದ್ರೆ ಹಬ್ಬ ಮಾಡ್ಬಿಟ್ಟಿರೋನು. ಬಸ್ ಮೇಲ್ ನೋಡಕ್ ಬಕ್ರ ಇದ್ದಂಗಿದೀರ ಬಸ್, ಅದ್ರ ಒಳಗ ಒಂದು ಉಪೇಂದ್ರ ಇದಾನ ಬಸ್. ಕೆಳಗಡೆ ಬೇಜಾನ್ ಸಿಗ್ನಲ್ ಕೊಡ್ತಾ ಇದ್ದ, ಈ ಗೆಲ್ ಸಾಯ್ತಾನೋ ಏನು? ಆಕಾಶ್ ಆಕಾಶ್ ಬೇಬಿ, ವೇರ್ ಆರ್ ಯು? ಅಯ್ಯೋ ಲೈವ್ ಬ್ಯಾಟ್ರೋ ಸವಾಸಿನೋ
ಮೈಯೆಲ್ಲ ಕೂದಲು ನಿಂತ್ಕೊಂಡ್ಬಿಡಿದೆ, ಚುಪ್ಪತ್ತಿದೆಯಲ್ಲ. ಒಂದು ಸೆಲ್ಫಿ ತೆಗೆದು ಫೇಸ್ಬುಕ್ಕಲ್ಲಿ ಹಾಕ್ಬಿಡಲ್ಲ. ಲೈಕ್ಸು ಪೀಕಾಗಿ ಹೋಗುತ್ತೆ. ಸಿಗರೇಟ್ ನಾನ್ ನೋಡ್ದಿ ವಂಶಿ, ಮೊದ್ಲು ನೋಡಿದ ಫೇಸ್ ನ ಈಗ್ಲೂ ನೋಡ್ತಾ ಇದ್ದೀನಿ ವಂಶಿ. ಯಾರು ಇಲ್ವಲ್ಲ ಸರ್? ನೋಡ್ದೆ ವಂಶಿ, ಈಗ ತಾನೆ ನಾನು ನೋಡ್ದೆ. ನಾನು ಹೇಳಿದೆ ತಾನೆ ಹೆಣ್ಣದವ ಇಷ್ಟು ನಾಲ್ಗೆ ಅಂತ. ಅಲ್ಲಿ ಯಾರೋ ಇದ್ದಾರೆ ವಂಶಿ. ಏಯ್, ಯಾರು ವಂಶಿ? ಅದು ಯಾರೋ ಪುರತರ ಐತೆ, ನಿಲ್ಗೂ ಕಾಣಿಸ್ತಾ ಇತ್ತಾನೆ. ದೇವ ಎದುರುಗಡೆ ಬರ್ತಾ ಇದೆ, ಈಗ್ಲಾದ ರಿಯಾಕ್ಷನ್ ಚೇಂಜ್ ಮಾಡಯ್ಯ. ಅದಿ, ಫಸ್ಟ್ ಫ್ಲೋರ್ ಅಲ್ಲಿ ಲೋಕಿ ಅವ್ರು ಇದಾರೆ, ಈ ಟಾರ್ಚ್ ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ ಬಾ. ಮೇಡಮ್, ಒಬ್ನೇ ಅಲ್ಲ ಈ ಬಿಲ್ಡಿಂಗ್ ಅಲ್ಲಿ ಇಷ್ಟೊತ್ತಿಗೆ ಹೋಗಲ್ಲ ಮೇಡಮ್. ನಾನು ನಿಮ್ ಜೊತೆನೇ ಇರ್ತೀನಿ, ಏನ್ ಕೆಲ್ಸ ಬೇಕಾದ್ರೂ ಮಾಡ್ತೀನಿ, ಒಬ್ನೇ ಹೋಗಲ್ಲ. ಅಯ್ಯೋ ಆದಿ, ಪುಕ್ಲ ಕಡು ನೀನು. ಸರಿ ಬಿಡು, ನಾನೇ ಹೋಗಿ ಕೊಡ್ತೀನಿ. ಬಾಯ್ ಬೇಬಿ. ಮೇಡಮ್, ತಮಾಷೆ ಮಾಡಿ ಮೇಡಮ್. ಪ್ರಿಯಾ, ಹಾಗಾಯ್ತ್ರಿ, ಮೇಲ್ಗಡೆ ಲೋಕಿ ಅವರೆಲ್ಲ ಇದಾರೆ, ಅವ್ರಿಗೆ ಹೋಗಿ ಟಾರ್ಚ್ ಕೊಡೆ. ನಾನಾ? ನಂಗ್ ತುಂಬಾ ಭಯ ಆಗತ್ತೆ ಕಣೆ. ಚಿಕ್ಕ ಮಕ್ಕಳ ತರ ಆಡ್ಬೇಡ, ತಗೋ, ಗೋ ಗಿವ್ ಇಟ್ ಟು ದೆಮ್. ಸರಿ ಆಯ್ತು. ಇವತ್ತು ನಾವೆಲ್ಲರಿಗೂ ಪರ್ಟೆಂಟ್ ಐತಿರ್ರಿ. ನೋಡಲ್ಲಿ ದೇವ ಟಾರ್ಚ್ ಇಟ್ಕೊಂಬತ್ತಾ ಇದ. ಅಯ್ಯೋ, ಬರ್ತಾಯ್ತ ಏನ್ ಸರ್? ನಾನ್ ಪ್ರಿಯಾಂಕಾ, ಗೊತ್ತಾಗ್ಲಿಲ್ವಾ ನಿಮ್ಗೆ? ಏನ್ ಪ್ರಿಯಾಂಕಾ, ನಾನು ಅಂತ ಹೇಳ್ಬೋದಾಗಿತ್ತಲ್ಲ. ತಮಾಷೆ ಮಾಡ ಅಂತ ಮಾಡ್ದೆ. ಏನ್ ತಮಾಷೆ ಮಾಡೋ ಟೈಮ್ ಆಯ್ತು? ಸುಮ್ನೆ ಸರ್, ಭಯ ಪಡ್ಸೋಣ ಅಂತ. ಏನ್ ಸರ್ ನೀವು? ಅಲ್ಲ, ನನ್ನ ನೋಡ್ ಭಯ ಪಡ್ಕೋತಾ ಇದ್ರಲ್ಲ ಸರ್. ನಿಮ್ಮನ್ನೆಲ್ಲ ನೋಡಿ ಭೂತನೇ ಹೆದ್ರಕೊಂಡು ಓಡ್ಬೇಕು ಹಾಗಿದ್ದೀರ. ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ. ಕಮ್ ಆನ್.
nothing. Oh God. Tumba bhaya aagtide trikona. Nanu irallo. Vishal, what do I do? What is this, Omshi? ಏನ್ ನಡೀತಾ ಇದೆ ಇಲ್ಲಿ? ರಿಲ್ಯಾಕ್ಸ್ ಹೇಳಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಇದೆಯಾ ಇಲ್ಲಿ? ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಏನೋ ಇದೆ ಅನ್ಸತ್ ಸರ್, ಹೆದರಿಕೆ ಆಗ್ತಿದೆ. ಮಾತು ಕೇಳಿ ಸರ್, ಮೊದಲನೇ ಸರಿ ಸರ್ ನನಗೂ ಇಲ್ಲಿ ಹೆದರಿಕೆ ಆಗ್ತಿರೋದು. ಒಂದು ಕೆಲಸ ಮಾಡೋಣ ಸರ್, ನನಗೆ ಗೊತ್ತಿರೋ ಒಬ್ರು ಪೂಜಾರಿ ಇದ್ದಾರೆ, ಅವ್ರನ್ನ ಕರ್ಕೊಂಬಂದ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ಸ್ಟಾಪ್ ಇಟ್ ಪ್ರಿಯಾಂಕಾ, ವಿರ್ ಆಲ್ ವಿತ್ ಯು. ರಿಲ್ಯಾಕ್ಸ್. ಕೈ ಕೊಡಮ್ಮ.
ನೌಕರಿ ಪತ್ರಕಾಡಿ. ಓಂ ಹ್ರೀಂ ಕ್ಲೀಂ ಶ್ರೀಂ ದುರ್ಗಾ ದೇವಿಯೇ ನಮಃ. ಓಂ ಹ್ರೀಂ ಕ್ಲೀಂ ಶ್ರೀಂ ದುರ್ಗಾ ದೇವಿಯೇ ನಮಃ. ನೀವ್ ಅನ್ಕೊಂಡಿರೋದಲ್ಲ ಇಲ್ಲಿರೋದು, ಇದು ತುಂಬಾ ಭಯಂಕರವಾಗಿದೆ. ಇದನ್ನ ಓಡಿಸೋದಕ್ಕೆ ನನ್ನ ಕೈಲಿಂದ ಆಗೋದಿಲ್ಲ. ನೋಡಿ, ಇದನ್ನ ತಡಿಬೇಕು ಅಂದ್ರೆ ಸಾಕ್ಷಾತ್ ಕಾಲ ಭೈರೇಶ್ವರನೇ ಇಲ್ಲಿಗೆ ಬರಬೇಕು. ನನ್ನ ಮಾತು ಕೇಳಿ, ನೀವು ಹೊಟ್ಟೋಗ್ಬಿಡಿ, ಹೊಟ್ಟೋಗ್ಬಿಡಿ, ದಯವಿಟ್ಟು ಈ ಜಾಗ ಬಿಟ್ಟು ಹೊಟ್ಟೋಗ್ಬಿಡಿ. ನೀವು ಜೀವಂತವಾಗಿರ್ಬೇಕು ಅಂದ್ರೆ ಮೊದ್ಲಿಲ್ಲಿಂದ ಹೊಟ್ಟೋಗ್ಬಿಡಿ, ಹೊಟ್ಟೋಗಿ ಇಲ್ಲಿಂದ ಹೊಟ್ಟೋಗ್ಬಿಡಿ, ದಯವಿಟ್ಟು ಹೊಟ್ಟೋಗ್ಬಿಡಿ, ಹೊಟ್ಟೋಗ್ಬಿಡಿ. ನಿಮ್ಮ ಕೈ ಮುಗುತ್ತೀರಿ. ಆಕಾಶ್, ಮೊದ್ಲಿನಿಂದ ಹೊಟ್ಟೋಗೋಣ. ಆಯ್ತು ಕಣ, ಬನ್ನಿ ಎಲ್ರು. We did it, baby. ತ್ರಿಗುಣ, ಲೋಕಿನ ಹೆಂಗಾದ್ರೂ ಮಾಡಿ ಭಯಪಡಿಸ್ಬೇಕು. ನೀನೇನ್ ಪ್ಲಾನ್ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ. ಆ ಪ್ರಾಪರ್ಟಿನ ಅಂದಾಕ್ಬೇಕು. ಓಕೆ, ದೆವ್ವ ಇದೆ ಭೂತ ಇದೆ ಅಂತ ನಮ್ಮ ಹತ್ರ ಸುಳ್ಳು ಹೇಳಿ ಕಮ್ಮಿ ರೇಟಿಗೆ ಕೇಳ್ತಾ ಇದ್ದೀರಾ? ಲೆಟ್ ಸ್ಟಾರ್ಟ್ ದ ಗೇಮ್. ಅದೇನ್ ಮಾಡ್ತೀಯ ಅಂತ ಗೊತ್ತಿಲ್ಲ. ನೀನ್ ಮಾಡೋ ಆಕ್ಟಿಗೆ ಅವನಿವತ್ತು ಭಯ ಪಡ್ಲೇಬೇಕು. ಒಳ್ಳೆ ಟೈಮು, ಹೇಗಾದ್ರೂ ಮಾಡಿ ಲೋಕಿನ ಭಯ ಪಡಿಸ್ಲೇಬೇಕು. ಪೂಜೆ ನಾನು ಅನ್ಕೊಂಡಿರೋಂಗ ಆಗ್ಬೇಕು. ಓ, ಇದು ನನ್ನ ಕೈಗೆ ಬಂದ್ಬಿಡ್ತಲ್ಲ, ಹೇಗೆ ಮಾಡ್ತೀನಿ ನೋಡ್ತಾ ಇರಿ. ಯೂ ಇಡಿಯಟ್, ಇಬ್ರು ಸೇರಿತಾನೆ ಪ್ಲಾನ್ ಮಾಡಿದ್ದು. ನನ್ ಕೈ ಕಟ್ ಮಾಡಿಸ್ತೀಯಾ? ಆ ಪೂಜಾರಿ ನನ್ ಕೈ ಕಟ್ ಮಾಡುವಾಗ ನಿನ್ ಮುಖಾನೇ ನೋಡ್ತಿದ್ದೆ, ಏನೋ ಗೊತ್ತಿಲ್ದಿರೋಂತರ ನಿಂತಿದ್ದೆ. ಎಷ್ಟು ನೋವಾಯ್ತು ಗೊತ್ತಾ ನನ್ಗೆ? ಕಮಾಂಡ್ ಅಲ್ಲಿ ಇದೆಲ್ಲ ಮಾಡಿದ್ ಯಾರಿಗೋಸ್ಕರ? ಆ ಲೋಕಿನ್ ಭಯ ಪಡಿಸೋದಿಕ್ ತಾನೆ. ಇನ್ಮೇಲೆ ಈ ಪ್ರಾಪರ್ಟಿ ಎಲ್ಲ ಯಾರ್ದು? ನಮ್ಮಿಬ್ರುದೇ. ಲೆಟ್ಸ್ ಸೆಲೆಬ್ರೇಟ್, ಕಮಾಂಡ್ ಬೇಬಿ. ಲವ್ ಯು ಬೇಬಿ. ಮೀ ಟೂ. ನೀವು ಬ್ಯಾಲೆನ್ಸ್ 10 crores ಕಟ್ಟಿದ್ರೆ ನ್ಯೂಯಾರ್ಕ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಪ್ಲೀಸ್ ಅರೇಂಜ್ ಕ್ವಿಕ್ಲಿ. ಓಕೆ? ಯಾ, ಶೋರ್. ಟೆನ್ ಕ್ರೋರ್ಸ್ ಯಾರನ್ನ ಹೋಗಿ ಕೇಳೋದು? ಏನ್ ಮಾಡೋದು? ವಾಟ್ ಟು ಡೂ? ವಿಶಾಲ್ ಅವರೇ, ವಂಶಿ ಹಿಯರ್. ಯಾ ಮಿಸ್ಟರ್ ವಂಶಿ, ಹೌ ಯು? ಐ ಆಮ್ ಗುಡ್
How are things going on? Yeah, all is well. Some approvals goskara wait maartta idiri. Heli Vamshi, yen call maadiddu? ಯಾವ ಶಕ್ತಿನೂ ನಿನಗೆ ಏನು ಮಾಡಕ್ಕಾಗಲ್ಲ. ನಿನ್ನ ಮನಸ್ಸಲ್ಲಿ ಏನು ಕೆಲಸ ಮಾಡಬೇಕು ಅಂತಿದೆಯೋ ಅದನ್ನ ಧೈರ್ಯವಾಗಿ ಮಾಡು. ಆ ಕೆಲಸ ಖಂಡಿತ ನೆರವೇರುತ್ತೆ. ಏನೋ ಒಂದು ವಾರ ಟೈಮ್ ನನ್ನ ಮಗನೆ, ಹತ್ತು ದಿನದಿಂದ ಕಾಲ್ ಮಾಡಿ ಸಾಯ್ತಾ ಇದೀವಿ ಇಲ್ಲಿ. ಗೆದ್ದಾಗ ಬಂದು ದುಡ್ಡಿಸ್ಕೊಂಡು ಹೋಗಿ ಬರುತ್ತೆ, ಸೋತ ನಿನ್ ತಿಕ್ಕ ನೆಕ್ಬೇಕಾ? ಲೇ ಲೇ ಲೇ, ನಾನ್ ಮೊದ್ಲೇ ಹೇಳ್ದೆ ಇಂಥ ಚಿಲ್ಡ್ರೆ ನನ್ನ ಮಕ್ಕಳ ಜೊತೆ ವ್ಯವಹಾರ ಬೇಡ ಅಂತ. ಇವ್ರಿಗೆಲ್ಲ ಲೋಕಿ ನಿಮ್ಗೆ ಎಷ್ಟ್ ದುಡ್ಡು ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಸರಿನಾ? ಇಷ್ಟ ದಿನ ವೇಟ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್. ಅವ್ನ ಎಷ್ಟ್ ದುಡ್ಡು ಕೊಡ್ಬೇಕು ಅಂತ ಹೇಳಿ, ಒಂದ್ ವಾರದಲ್ಲಿ ನಾನು ನಿಮಗೆ ಕೊಡ್ತೀನಿ. ಬಂದವರೆಲ್ಲ ಒಂದ್ ವಾರ ಅಂತ ಖಂಡಿತ ಒಂದ್ ವಾರದಲ್ಲಿ ಕೊಡ್ತೀನಿ, ಟ್ರಸ್ಟ್ ಮೀ. ಅವನೇನು ಮಾಡ್ಬೇಡಿ, ಎಷ್ಟಾದ್ರೂ ನಾನು ಕೊಡ್ತೀನಿ. ಒಂದ್ ವಾರ ಟೈಮ್, ನನ್ನ ಮಗನೇ ಒಂದ್ ವಾರದಲ್ಲಿ ದುಡ್ಡು ಏನಾದ್ರು ಕೊಡಬಾರ್ದು. ಈ ಪ್ರಾಪರ್ಟಿಯಲ್ಲಿ ಶೇರ್ ಏನಿದೆ ನನ್ನ ಕಾಲಿಗೆ ಬಂದು ಬೀಳುತ್ತೆ ನನ್ನ ಮಗನೇ. ಅರ್ಥ ಆಯ್ತಾ? ಬರ ಒಂದ್ ವಾರ. ಸರಿ ಬಸ್, ಕೊಡ್ತೀನಿ. ಒಂದ್ ವಾರ ಹೇಳಿದ್ನಲ್ಲ. ನಾನು ಹೇಳ್ದೆ ಕುಡಿಯೋದು ಬೆಟ್ಟಿಂಗ್ ಆಡೋದು ಬಿಡು ಅಂತ. ನೀನೊಬ್ನೇ ಅಮೆರಿಕದಲ್ಲಿ ಜಾಲಿಯಾಗಿ ಕೂತ್ಕೋ, ನಾನೊಬ್ನ ಏನ್ ಮಾಡ್ಬೇಕು? ಅದಕ್ಕೆ ಬೆಟ್ಟಿಂಗ್ ಆಡು ಅಂತ ನಾನು ಹೇಳಿದ್ನ ನಿನ್ಗೆ. ನೀನ್ ಸರಿಗೆದಿದ್ರೆ ಇಂಥ ಪರಿಸ್ಥಿತಿ ಗೊತ್ತಿಲ್ಲ ಕಣ. ನಿನ್ ಸಾಹಸ ನಂಗೆ ಬೇಕಾಗಿಲ್ಲ. ನನ್ಗೂ ನಿನ್ ಸಾಹಸ ಸೆಟ್ಲ್ ಮಾಡು ಅಷ್ಟೇ. ನೋಡು ಹೆಂಗ್ ಆಡ್ತಾ ಇದ್ದಾನೆ. ಅವ್ನ್ ಮಾಡಿರೋ ಕೆಲ್ಸಕ್ಕೆ ನಾನ್ ತಲೆ ತಗಿಸ್ಬೇಕಾಗಿದೆ. ಇದು ಕೂಡ ನಿನ್ ಪ್ಲಾನೇನಾ? ಟೆಲ್ ಮೀ. ಲೋಕಿ ಎಷ್ಟು ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಸರಿನಾ? ಅವ್ನು ಎಷ್ಟು ಪೇ ಮಾಡಬೇಕು ಇನ್ನೊಂದು ವಾರದಲ್ಲಿ ಕೊಡ್ತೀನಿ. ಓಕೆ, ಹೊರಡಿ ಸಾಕು.
ನಿರ್ಗುಣ, ದಯವಿಟ್ಟು ನನ್ನ ಮಾತು ಕೇಳಿ. ನೀವು ನಿಮ್ಮ ಫ್ರೆಂಡ್ಸು ಇಲ್ಲಿರೋದು ನನಗಂತೂ ಒಂಚೂರು ಇಷ್ಟ ಇಲ್ಲ. ನೋಡಿ, ನೀವು ತುಂಬ ಟ್ಯಾಲೆಂಟೆಡ್ಡು, ಇಲ್ಲಿದ್ದು ಪ್ರಾಬ್ಲಮ್ ಫೇಸ್ ಮಾಡಬೇಡಿ. ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಇವೆ, ನನಗೆ ಗೊತ್ತಿರೋ ಕಂಪ್ನಿಗೆ ರೆಕಮೆಂಡ್ ಮಾಡಿಸ್ತೀನಿ. ನಿಮ್ಮ ಟ್ಯಾಲೆಂಟು ವೇಸ್ಟ್ ಆಗೋದು. ದಡ್ಡನ್ ಥರ ಮಾತಾಡಬೇಡ. 21st century ಈಗಲೂ ಇದನ್ನೆಲ್ಲ ನಂಬ್ತೀರಾ? 2012 ಭೂಮಿ ಪ್ರಳಯ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂದ್ರು, ಏನಾದರೂ ಆಯ್ತಾ? ಅವ್ರವ್ರ ಥಿಯರಿ ಗ್ರೇಟ್ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಇದನ್ನೆಲ್ಲ ಮಾತಾಡ್ತಾರೆ ಅಷ್ಟೇ. ಗಾಡ್ಸ್ ಪಾರ್ಟಿಕಲ್ ಕಂಡಿಡ್ದಿರೋ ವರ್ಲ್ಡಲ್ಲಿ ಇದೆ ವಂಶಿ. ನೀವು ಭಯಪಟ್ಟು ಅವ್ರನ್ನು ಭಯಪಡಿಸ್ಬೇಡಿ. ಹೋಗಿ, ಫಸ್ಟ್ ಹೋಗಿ ಆ ಕಾಫಿ ಬಿಲ್ಡರ್ ಹತ್ರ ಮಾತಾಡಿ, ಡೀಲ್ ಕ್ಲೋಸ್ ಮಾಡಿ. ಓಕೆ ಸರ್, ಪ್ಲೀಸ್. ಸಿ ಇಟ್ ವರ್ಕ್ಡ್. ಅದಿ ಮುಸ್ಕಾನ್ ನನ್ ಗರ್ಲ್ ಫ್ರೆಂಡ್ ಕಣೋ, ಇವತ್ತು ಅವಳ ಬರ್ಡೇ. ಇಟ್ಸ್ ಫಾರ್ ಯು ಮ್ಯಾನ್. ಬೇಡ ಸರ್. ಥ್ಯಾಂಕ್ ಯು. ಏ ಕುಡಿ. ಸರ್ ಕನ್ನಡಕ ಮಗ್ನ ಸ್ಟೈಲು ಆಗ್ಲೇ ಹೇಳ್ತೀವಿ. ಅದೇ ಸನ್ನಿ ಲೇಟೆಸ್ಟ್ ಕಲೆಕ್ಷನ್ ಏನು ಕಳ್ತಿದ್ದಾನು? ಮದುವೆ ಆಗ್ದಾರೋನ್ಗಿದೆಲ್ಲ ಕೊಟ್ಟು ಹಾಳು ಮಾಡ್ಬೇಡ್ರು. ಇವನು ಕೊಟ್ರು ವೇಸ್ಟ್. ಬರೀ ಕೈಗೆ ಗೋಡೆಗೆ ಕೆಲಸ ಕೊಡ್ತಾ ಇರ್ತಾನೆ. ಇದೇನಿದ್ರು ನನ್ನಂತ ಯಂಗಂಡ್ ಎನರ್ಜೆಟಿಕ್ ಕೆಜಿ ವೆಂಕಟ್ಗೆ ಸರಿ ಸ್ಟಕ್ ಆಗಲ್ಲ ತಾನೆ? ಬಸ್ ಇಲ್ಲ ನೋಡ್ತೀರಾ? ಯಾಕೆ ಇಲ್ಲ ಬಿಲ್ಡಿಂಗ್ ಅಲ್ಲಿ ಎಣ್ಣ ಎಲ್ಲ ಓಡ್ಸೋಣ ಅಂತ. ಬಿ ಕೇರ್ಫುಲ್. ನನ್ ಬಗ್ಗೆ ಫುಲ್ ತಿಳ್ಕೊಂಡು ಬಿಡ. ಏನು ಇಷ್ಟೊತ್ತು ಮಾಡ್ತಾರ ಅವರು? ಯಪ್ಪ ಸನಿ, ಏನೋ ವಿಡಿಯೋ ಅದು. ಯಾರಾದರೂ ಸಿಕ್ಕಿದ್ರೆ ನಾನು ಎಲ್ಲ ಆಂಗಲ್ಲೂ ಟ್ರೈ ಮಾಡ್ಬಿಡ್ತೀನಿ. ಎಲ್ಲಿ ನಿಂತಿದ್ಯಾ ಡಾರ್ಲಿಂಗ್? ಇಷ್ಟು ಬೇಗ ಸಿಕ್ಬಿಟ್ಟ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಎಲ್ಲಿ ನಿಂತಿದ್ದೆ? ಡಿಮ್ ಲೈಟ್, ವೈಟ್ ಸ್ಯಾರಿ, ಒಳ್ಳೆ ಮೂಡ್. ನಮಸ್ಕಾರ ಡಾರ್ಲಿಂಗ್. ಯಾಚಿನ ಗಂಟ್ಲಲ್ಲಿ ಕಿಚ್ಕಿಚ, ನನಗ ಐಟ್ ಸಾಲಲ್ಲ ಅಂತ ಹೇಳ್ಸೂ ಬಿಸಾಕ್ಬಿಟ್ಟು ನಿಂತಿದ್ಯಲ್ಲ ಡಾರ್ಲಿಂಗ್. ನಾನ್ ಮುಸ್ಕಾನಲ್ಲ, ನಾನ್ ನೋಡಿದ್ರೆ ಇಷ್ಟೊಂದಿಷ್ಟ ಚಿನ್ನ ಚಿಕ್ಕಳ್ಳಿ. ಇವನ್ ಅವನು ಹೊಸ ಐಟಮ್ ದೆವ್ವನೆ ಪಟಾಯಿಸ್ತಾನೆ. ಫಸ್ಟ್ ಹೇಳಬಾರ್ದ, ಸೇಫ್ಟಿ ತಾ ಇದ್ದೆ. ಅಯ್ಯೋ ಬೀವರ್ಸಿ, ಏನ್ ಮಾಡ್ತಾನ? ಏನ್ ಡಾರ್ಲಿ, ಮುಚ್ಚಿಟ್ಟಿರೋ ಬಿರಿಯಾನಿನ ಮೂರ್ ದಿನ ಆದ್ಮೇಲೆ ತೆಗ್ದಿರೋ ವಾಸನೆ ಬರ್ತಾ ಇದೆ. ನಿನಗೋಸ್ಕರ ಸೆಂಟ್ ಹೊಡ್ಕೊಂಡ್ ಬರ್ತಾರೆ. ಕೂತ್ ನನ್ ಮಗ್ನೆ. ಆದ್ರೂ ಪರವಾಗಿಲ್ಲ, ಯಾಕೆಂದ್ರೆ ನಾನು ಇವತ್ತ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀನಿ. ಸಿಕ್ಕಿ ಎಷ್ಟು ವರ್ಷ ಆಗಿತ್ತು.
ರಾಜ ಅಲ್ಲೆಲ್ಲ ಮುಟ್ಬೇಡ. ಇದೇನಿದ್ ಹಿಂಗೈತಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಐತಿ. ಈ ಕಡೆ ತಿರುಗುವ ಇವನ ಹತ್ರ ನೋಡ್ತಾ ಇದ್ರೆ ನನಗೆ ಮಗು ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಡ್ತಾನೆ ಅನ್ಸುತ್ತೆ. ರಾಜ ಸಾಕು ಬಿಡು. ಕಚ್ಚಡ ಅಂದ ನನ್ನ ಮಗ ದೇವಗಳಿಗೆ ಭಯ ಇಕ್ಕಿಸ್ತಾವನೆ. ಈ ಹಾಳಾದ ಗಂಡಸರು ದೇವ್ಗಳನ್ನ ಬಿಡ್ತಿಲ್ವಲ್ಲ, ನಮ್ಗೆ ಅಂತ ಅವ್ನ್ ಕಾನೂನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಫಸ್ಟ್ ಇಲ್ಲಿಂದ ಹೋಗ್ಬೇಕು. ಎಸ್ಕೇಪ್. ಅಯ್ಯೋ, ಇಷ್ಟೊತ್ತು ನಾನು ರೊಮ್ಯಾನ್ಸ್ ಮಾಡಿದ್ದೆ ಹುಚ್ಚುತ್ತಲ್ಲ. ಅಯ್ಯೋ ನಿನ್ ಡೌ ಬಂದೊಳ್ಳೆ ಮೇಲ್ಗಡೆ ಬರಲೆ ಎಲ್ಲ ಇದೆಲ್ಲ. Nothing, baby. ಬಾ ಹೋಗೋಣ. Let's go. ತಡ್ಕೊಳ್ಳಕ್ಕಾಗಲ್ಲ, ತಡಪ್ಪ ಸಾಕು. ಲವ್ ಅವ್ಳು ಸಿಗ್ತಾಳ? ಅದಕ್ಕೆ ದೊಡ್ಡದು ಬೇಕಣ. ಏನು
ಮಚ್ಚೆ ನಂದು ಚಿಕ್ಕದೆ ಲವ್ ನಮ್ ಬಿಲ್ಡಿಂಗ್ ಬಂದವರಲ್ಲ ಅವ್ರು ಸಿಗ್ತಾರ ಅದಕ್ಕೆ ಚಿಕ್ಕದ ಸಾಕು ಆ ಇಬ್ರು ಹುಡ್ಗಿರ್ಗೆ ಆ ಹುಡ್ಗರ್ಗೆ ಹೆಂಗೋ ಅದ ಅರ್ಥ ಆಗ್ತಿಲ್ಲ ಇವನು ಅವಳನ್ನ ತಪ್ಕೊಂತಾನ ಅವಳು ಅವನನ್ನ ತಪ್ಕೊಂತಾನ ಇವರಿಬ್ರು ಸೇರಿ ಇವಳನ್ನ ತಪ್ಕೊಂತಾ ಇವರು ತ್ರೀ ಸಮ ಫೋರ್ ಸಮ ಮ್ಯಾಟ್ರೆ ಅರ್ಥ ಆಗ್ತಿಲ್ಲ ಲವ್ ಆ ಹುಡ್ಗರ್ಗೆ ಹೆಂಗಾದ್ರೂ ನ್ಯೂಟ್ಲ್ ಮಾಡ್ಬೇಕ ಅದು ಬಿಡೋಣ ಕಾಫಿಗೆ ಏನಾದ್ರೂ ಹಾಕೊಟ್ರೆ ಅವ್ನು ನ್ಯೂಟ್ಲ್ ಆ ಇಬ್ರು ಹುಡ್ಗಿರ್ನ ನಾವಿಬ್ರು ಡಿವೈಡ್ ಮಾಡ್ಕೊಳ್ಳೋಣ ನನಗೆ ಇಷ್ಟು ದಿನ ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಡಮ್ಮಿಯಿಂದ ಶುರು ಮಾಡೋ ಅರ್ಥ ಮಾಡ್ಕೊಳ ಕುಡಿಯ ಕುಡಿಯ ದಟ್ಟ ಕುಡಿಯ ಅದೇ ಶುರು ಆಯ್ತಪ್ಪ ಮೊಯ್ನ ತಿರ್ಗಾ ಬದ್ಲು ಬಿಗ್ ಬಾಸ್ ಇಂದ ಅವನ್ನ ಹೊರಗೆ ಹಾಕಿದ್ದೆ ಒಳ್ಳೇದಾಯ್ತು ಇವಾಗ ಆರಾಮಾಗಿ ಫ್ಯಾಮಿಲಿಯ ಜೊತೆ ಕುತ್ಕೊಂಡು ಅವ್ನು ಮಾಡ್ತಾ ಇದ್ದೆ ಸ್ವಲ್ಪ ಜಸ್ಟ್ ಅ ಮಿನಿಟ್ ಕ್ಯಾರಿ ಆನ್ ಹಲೋ ಆಂಡಿ ವಿಶಾಲ್ ವಾಟ್ ಆರ್ ಯು ಡೂಯಿಂಗ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಮ್ಯಾನ್ ಯಾ ವಿ ಥಿಂಕ್ ಕಪಲ್ ಆಫ್ ಡೇಸ್ ಅಲ್ ಅರೇಂಜ್ ಸೀ ವಿಶಾಲ್ ಇಫ್ ಯು ನಾಟ್ ಅರೇಂಜ್ ಯು ಲೂಸ್ ಎವ್ರಿಥಿಂಗ್ ಯು ಇನ್ವೆಸ್ಟೆಡ್ ನೀವು ಇನ್ವೆಸ್ಟ್ ಮಾಡಿದ್ದು ಎಲ್ಲ ಹಾಳಾಗೋಗುತ್ತೆ ಏನಾದರೂ ಮಾಡಿ ಮನಿ ಅರೇಂಜ್ ಮಾಡಿ ಇಲ್ಲಾಂದ್ರೆ ಯು ಕಾಂಟ್ ಕಮ್ ಬ್ಯಾಕ್ ಟು ನ್ಯೂಯಾರ್ಕ್ ಯು ಕಾಂಟ್ ಸ್ಟಾರ್ಟ್ ಯುವರ್ ಬಿಸ್ನೆಸ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಯು ವಿಲ್ ಬಿ ಇನ್ ಡೇಂಜರ್ ನಾನು ನಮ್ಮ ಫ್ಯಾಮಿಲಿ ಅವರು ವಿಶಾಲ್ ಮತ್ತೆ ಅವರ ಫ್ಯಾಮಿಲಿ ಅವ್ರ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ವಿ ಬಟ್ ವಿಶಾಲ್ ಇದ್ರ ಬಗ್ಗೆ ಯೋಚನೆ ಮಾಡದೆ ತುಂಬಾನೇ ನನಗೆ ಸಹಾಯ ಮಾಡಿದ್ದಾನೆ ಅಲ್ಲಿರೋದು ಬೇಡಮ್ಮ ನೀವಲ್ಲಿಂದ ಬೇಗ ಹೊರಟೋಗ್ಬಿಡಿ ಅವತ್ತು ನಿನ್ನ ಕೈಯಿಂದ ರಕ್ತ ಬಂತಲ್ಲ ನಾನ್ ನೋಡಿದ್ನಮ್ಮ ನಿಮ್ ಪ್ರಾಣ ಉಳಿಸ್ಕೋಬೇಕಾದ್ರೆ ನೀವು ಅಲ್ಲಿಂದ ಮೊದ್ಲು ಹೊರಟ್ಬಿಡ್ರಮ್ಮ ನನ್ ಮಾತು ಕೇಳಿ ನೀ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಈ ಡೀಲ್ ನಂಬೇ ಕ್ಲೋಸ್ ಮಾಡು ಸರಿ ಸರ್ ನನಗೆ ಲಾಸ್ ಆದ್ರೂ ಪರವಾಗಿಲ್ಲ ಅವನಿಗೆ 100% ಪ್ರಾಫಿಟ್ ಬರಲೇಬೇಕು ಓಕೆ ಸರ್
ಹೇಳು ವಿಶಾಲ್, ಏನ್ ನಡೀತಾ ಇದೆ ಇಲ್ಲಿ? ಯು ಎಸ್ ಇಂದ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ ಹೇಳು. ಎಲ್ ಕಣ್ಣಾಯಿಸಿದ್ರು ನಮ್ಗೆ ಇವತ್ತಿಲ್ಲಿ ಕಾಣಿಸ್ತಾ ಇರೋದು ಬರೀ ಅಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್, ಶಾಪಿಂಗ್ ಕಾಂಪ್ಲೆಕ್ಸ್. ಈ ಕಾಂಕ್ರೀಟ್ ಕಾಡಲ್ಲಿ ದುಡ್ಡಿರೋನೇ ಸುಲ್ತಾನ್. ಕಾಮನ್ ಮ್ಯಾನ್ಗೆ ಇಲ್ಲಿ ನೋ ಎಂಟ್ರಿ. ಆದ್ರೆ ಕೆಲವೇ ವರ್ಷಗಳ ಹಿಂದೆ ಇಲ್ಲಿನ ಪರಿಸ್ಥಿತಿ ಬೇರೆನೇ ಇತ್ತು. ಮೊದ್ಲು ಇಲ್ಲಿದ್ದು ಬರೀ ರೈತಾಪಿ ಕುಟುಂಬಗಳು. ನೀಲ್ಕಂಠೆ ಗೌಡ ಕೂಡ ಇದೇ ಊರಿನ ಒಬ್ಬ ಜಮೀನ್ದಾರ. ಈ ನೀಲ್ಕಂಠೆ ಗೌಡನ ಜಮೀನಿನಲ್ಲಿ ಒಂದು ಕಾಳಿದೇವರ ವಿಗ್ರಹ ಇತ್ತು. ವಿಶೇಷ ನವರಾತ್ರಿ ದಿನ ಅದಕ್ಕೆ ಪೂಜೆ ಸಲ್ಲಿಸದೆ ಹೋದ್ರೆ ವಿನಾಶ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಇಂಥ ಊರಿಗೆ ಯಾವಾಗ ರಿಯಲ್ ಎಸ್ಟೇಟ್ ಅನ್ನು ಮಾರಿ ಬಂದು ಒಕ್ಕರಿಸ್ತೋ ಅವತ್ತಿಂದ ಇಡೀ ಊರಿ ಊರೇ ಬದಲಾಗೋಯ್ತು. ಉಳುಮೆ ಮಾಡಿಕೊಂಡಿದ್ದ ರೈತರೆಲ್ಲ ತಮ್ಮ ಹೊಲನ ಮಾರ್ಕೊಂಡು ಬಿಟ್ರು. ನೀಲಕಂಠ ಗೌಡನಿಗೊಬ್ಬ ತಮ್ಮ ಇದ್ದ, ಅವನೇ ಜನಾರ್ದನ್ ಗೌಡ. ದುಡ್ಡಿನ ಆಸೆಯಿಂದ ಅವನು ಜಮೀನನ್ನು ಮಾರೋಕೆ ಮುಂದಾದ. ಆದರೆ ಅಣ್ಣ ಒಪ್ಪಲಿಲ್ಲ. ಕಾಳಿ ವಿಗ್ರಹ ಇರೋದ್ರಿಂದ ಮಾರೋದು ಬೇಡ ಅಂದ ನೀಲ್ಕಂಠೆಗೌಡ. ನೋಟಿನ ಕಂತೆಗಳಿಗೆ ಮರಳಾಗಿದ್ದ ಜನಾರ್ದನ್ ಗೌಡ ಇದನ್ನೆಲ್ಲ ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಅವತ್ತೇ ರಾತ್ರಿ ಜಮೀನಿಗೆ ಹೋಗಿ ಅಲ್ಲಿದ್ದ ಕಾಳಿ ವಿಗ್ರಹನ ಹೂತ್ ಹಾಕಿಬಿಟ್ಟ. ಯಾವಾಗ ಈ ವಿಷಯ ಅಣ್ಣನಿಗೆ ಗೊತ್ತಾಯ್ತೋ ನೊಂದ ನೀಲ್ಕಂಠ ಗೌಡ ಆತ್ಮಹತ್ಯೆ ಮಾಡಿಕೊಂಡ. ಹೀಗೆ ಒಂದಷ್ಟು ವರ್ಷಗಳು ಕಳೆದು ಹೋದವು. ವಾಡಿಕೆಯಂತೆ ವಿಶೇಷ ನವರಾತ್ರಿ ಬಂತು. ಅವತ್ತು ಕಾಳಿ ಮಾತೆಯ ಆರಾಧನೆ ನಡೆಯಬೇಕಿತ್ತು. ಆದರೆ ಜನಾರ್ದನ ಅದನ್ನೆಲ್ಲ ಮರೆತು ಕೂತಿದ್ದ. ಹಸಿದ ಹೆಬ್ಬುಲಿಯಂತಾದ ಕಾಳಿ ಮಾತೆ ಅವತ್ತೇ ಜನಾರ್ದನನ್ನ ಬಲಿ ಪಡೆದಳು. ಪ್ರತಿ ವಿಶೇಷ ನವರಾತ್ರಿಗೂ ಆ ಕುಟುಂಬದ ಒಬ್ಬರಲ್ಲ ಒಬ್ಬರು ಶಕ್ತಿಯ ಬಾಯಿಗೆ ಆಹಾರವಾಗಿ ಸಾಯ್ತಾ ಇದ್ದಾರೆ. ಆಶ್ಲೇಷ ಮಾಸ, ಶುಕ್ಲ ಪಕ್ಷ, ಪಾಡ್ಯ, ನವಮಿಯ ವಿಶೇಷ ನವರಾತ್ರಿ ಇನ್ನೇನು ಹತ್ತಿರದಲ್ಲೇ ಇದೆ. ಕಾಳಿ ಮಾತೆ ರಕ್ತದಾಹದಿಂದ ಅಬ್ಬರಿಸ್ತಿದ್ದಾಳೆ. ಅವಳ ಹಸಿವಿಗೆ ಈ ಬಾರಿ ಯಾರ ರುಂಡ ನೆಲಕ್ಕುರುತ್ತದೋ, ಯಾರ ರಕ್ತ ತರ್ಪಣದಿಂದ ಭೂಮಿ ಕೆಂಪಾಗುತ್ತದೋ ಅದು ಅವಳಿಗೆ ಮಾತ್ರ ಗೊತ್ತು. ಮಾಡ್ಬೇಕಾಗಿರೋ ಕೆಲ್ಸ ತುಂಬಾನೇ ಇದೆ, ನೀವೆಲ್ಲ ಹೋಗಿ. ಟೇಕ್ ಕೇರ್, ವಿಲ್ ಮಿಸ್ ಯು. ಅದೆಲ್ಲ ಮಾಡ್ತಿರೋದು ನಿಮ್ ತಮ್ಮನೇ. ಯು ಎಸ್ ಎ ಇಂದ ತುಂಬಾ ಪ್ಲಾನ್ ಇಟ್ಕೊಂಡು ಬಂದಿದ್ದಾನೆ. ಪೂಜಾರಿನ ಸೆಟಪ್ ಮಾಡಿರೋದು ಪ್ರತಿಯೊಂದು ನಿಮ್ ತಮ್ಮನೇ ಮಾಡಿರೋದು. ದಯವಿಟ್ಟು ಏನಾದ್ರೂ ಮಾಡಿ ಅವನನ್ನ ತಡೀರಿ. ಪ್ಲೀಸ್ ಡೂ ಸಮಥಿಂಗ್. ವಿಶಾಲ್, ವಿಶಾಲ್ ಎಲ್ಲಿದ್ದ? ವಿಶಾಲ್ ಆಚೆ ಬಾ. ವಿಶಾಲ್ ವಿಶಾಲ್, ನೀನ್ ತಪ್ಪು ಮಾಡ್ತಿದ್ಯಾ? ನೀನ್ ತಪ್ಪು ಮಾಡ್ತಿದ್ಯಾ? ಖಂಡಿತ ಬಿಡೋದಿಲ್ಲ. ಏನು ನನ್ನ ಬಗ್ಗೆ ಹೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ಬಿಟ್ಟಿಯಾ? ಗುಡ್, ನನಗೂ ಅದೇಲ್ವ ಬೇಕಾಗಿದ್ದು ಡಾರ್ಲಿಂಗ್. ಈಗೆಲ್ಲ ಕೆಲಸ ಆರಾಮಾಗತ್ತೆ. ಕಮಾನ್ ಡಾರ್ಲಿಂಗ್, ನಮಗೂ ಅದೇ ಬೇಕಾಗಿದ್ದು. ವಿಶಾಲ್, ಜಸ್ಟ್ ಲಿಸನ್ ಟು ಮೀ, ನನ್ನ ಮಾತು ಕೇಳು. ನಿಮ್ಮಪ್ಪ ಮಾಡಿದ ತಪ್ಪನೆ ನೀನ್ ಮಾಡ್ಬೇಡ. ಈ ಜಾಗ ಆ ತಾಯಿದು. ಆ ತಾಯಿ ವಿಗ್ರಹನ ಹೊರಗಡೆ ತೆಗೆದು ಗುಡಿ ಕಟ್ಸೋಣ. ದೇವಸ್ಥಾನ ಕಟ್ಟಿ ಪೂಜಾರಿ ಆಗುವಂತ್ಯಾ? ದಟ್ಟನ್ ತರ ಮಾತಾಡ್ಬೇಡ್ವೋ. ಆ ತಾಯಿಗೆ ನಾವು ಬೇಕಾಗಿದ್ದು ಕೊಟ್ರೆ ಖಂಡಿತವಾಗ್ಲೂ ಅವಳು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾಳೆ. ನಾನು ಅದನ್ನೇ ಮಾಡ್ತಾ ಇದ್ದೀನಿ ಡಾರ್ಲಿಂಗ್. ಬಲಿ ಇಲ್ಲೇ, ಅವನಿಲ್ಲೇ ಸಾಯಿಸಿ, ಇಲ್ಲೇ ಊತಾಕಿ, ಅವಳಿಲ್ಲೇ ಇರಿಸ್ತೇನೆ. ಆಮೇಲೆ ಈ ಪ್ರಾಪರ್ಟಿಗೆ ಸೋಲೋ ಓನರ್ ಆಗ್ತೀನಿ. ಕಮಾನ್ ಡಾರ್ಲಿಂಗ್, ಬಿ ವಿತ್ ಮೀ. ಅದಾಗಕ್ಕೆ ನಾನ್ ಬಿಡಲ್ಲ. ತ್ರಿಗುಣ, ನನ್ ಕೆಲ್ಸಕ್ಕೆ ಯಾರೇ ಅಡ್ಡ ಬಂದ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಕಮಾನ್ ಸ್ವೀಟ್ ಹಾರ್ಟ್, ನೀನೇ ಯಾಕೆ ತರ ಆಡ್ತಾ ಇದೀಯಾ?
ವಿಶಾಲ್ ಬೇಡ ಕಣ, ನೀನ್ ಮಾಡ್ತಿರೋ ತಪ್ಪು ಕಣ, ನನ್ ಮಾತು ಕೇಳು. ಅಮಾವಾಸ್ಯೆ ಮುಗಿಯೋದ್ರೊಳಗೆ ಬಲಿ ಕೊಡಬೇಕು. ಇವತ್ತು ತುಂಬಾ ವಿಶೇಷವಾದ ದಿನ. ಆಶ್ವೀಜ ಮಾಸ ಶುಕ್ಲ ಪಕ್ಷ ಪಾಡ್ಯ ನವಮಿ, ಪ್ರತಿ 9 ವರ್ಷಕ್ಕೊಮ್ಮೆ ಬರುವ ವಿಶೇಷವಾದ ನವರಾತ್ರಿ. ಈ ದಿನ ಬಿಟ್ಟರೆ ನಿನಗೆ ಬೇರೆ ದಿನ ಸಿಗೋಲ್ಲ ಬಲಿ ಕೊಡಕ್ಕೆ. ಈ ಅಮಾವಾಸ್ಯೆ ಮುಗಿಯೋದ್ರೊಳಗೆ ಈ ಬೋಳಿ ಮಗನ ಬಲಿ ಕೊಟ್ಟ ಇವಳನ್ನ ಇಲ್ಲೇ ಇರಾಗ ಮಾಡು. ಇವಳೇನಾರು ಮೇಲೆ ಬಂದ್ರೆ ಇನ್ನು ಗುಳಿಗಾಲ ಇಲ್ಲ, ಬಲಿ ಕೊಡಬೇಕು, ರಕ್ತ ಹರಿಸಬೇಕು. ನಿಂಗೇನು ಕೆಲಸ ಇಲ್ಲ ಇಲ್ಲಿ, ಹೊರಡು ಹೊರಡು. ಮೂರ್ಖಂತರ ಬಿಹೇವ್ ಮಾಡ್ಬೇಡ. ನೀನ್ ಮನುಷ್ಯ ಅನ್ನೋದನ್ನೇ ಮರೆತು ರಾಕ್ಷಸಂತರ ವರ್ತಿಸ್ತಾ ಇದ್ಯಾ? ಇಲ್ಲಿನ ಸಿಚುಯೇಷನ್ ನಿಂಗೆ ಅರ್ಥ ಆಗ್ತಾ ಇಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡೋ ಅಷ್ಟು ಟೈಮ್ ನಂಗಿಲ್ಲ. ಹೊರಡು ಹೊರಡು ಇಲ್ಲಿಂದ. ಆ ತಾಯಿನ ಹೊರಗಡೆ ತೆಗೆದೆ ನಾನು ಇಲ್ಲಿಂದ ಹೋಗಲ್ಲ. ಹೇಳ್ತಾ ಇದೀನಲ್ಲ, ಅರ್ಥ ಆಗ್ತಿಲ್ವಾ? ಹೊರಡು ಅಂದ್ರೆ ಹೊರಡ್ತಾ ಇರ್ಬೇಕು. ಅಮಾವಾಸ್ಯೆ ಮುಗಿದ್ರೆ ನಿನಗೆ ಮತ್ತೆ ಈ ಟೈಮ್ ಸಿಗಲ್ಲ, ಖಂಡಿತ ಸಿಗಲ್ಲ. ಬಾ ಬಾ ಬಾ. ಮುಚ್ಚ.
ಮದ್ಲೊಳಗೆ ಎಡಬಿಟ್ಟು ಆ ಕಡೆ ಕಳಿಸು. ಬೇಡ ತ್ರಿಗುಣ, ಬೇಡ. ಜೀವಂತವಾಗಿರ್ಬೇಕು ಅಂದ್ರೆ ಇಲ್ಲಿಂದ ಹೊರಟ್ಬಿಡು. ಆಗ್ಲೇ ಹೇಳ್ದೆ, ಕೇಳ್ದ ನೀನು? ತ್ರಿಗುಣ ಹೇಳ್ತಾ ಇದೀನಿ ಕೇಳು. ಬೇಡ, ನಾನು ಬೇಡ ಅಂತಾನೆ ಹೇಳ್ತಾ ಇದೀನಿ. ನಡೆಯಲಿಂದ ಅಮಾವಾಸ್ಯ ಮುಗಿಯೋದ್ರೊಳಗೆ ಮೊದ್ಲು ಮುಗಿಸ್ಬಿಡ್ಲಾ. ನಡೆಯಲಿಂದ ಏ ಮುಗಿತೀನಿ ಕತೆ, ಮುಗಿತೀನಿ ಕತೆ. ಅಮಾವಾಸ್ಯ ಮುಗಿಯೋದ್ರೊಳಗೆ ನೀನು ಮುಗಿಸಲಿಲ್ಲ ಅಂದ್ರೆ ಅಷ್ಟೇ ನಿನ್ ಕತೆ. ನಡಿ ವಿಶಾಲ್, ಟೈಮ್ ಇಲ್ಲ. ತ್ರಿಗುಣ ತಪ್ಪು ಮಾಡ್ತಾ ಇದೀಯಾ. ನಾನು ಬೇಡ ಅಂತಾನೆ ಹೇಳ್ತಾ ಇದೀನಿ, ನಡಿ. ನೋಡಿಯೋ ಬಿಡು, ಹೇಳ್ತಾ ಇದೀನಲ್ಲ ಇದು ತುಂಬಾ ಮುಖ್ಯ ನನ್ಗೆ. ಬಿಡು, ಮೃತ್ಯುಂಜಯನಿಗೆ ಮಾಡಿದಂತ ಹೋಮ ಇದು ರುದ್ರಾಕ್ಷಿ. ಇದು ನಿನ್ ಕತ್ತಲ್ಲಿ ಎಲ್ಲಿವರೆಗೂ ಇರುತ್ತೋ ಯಾವ ಶಕ್ತಿನೂ ನಿನಗೆ ಏನು ಮಾಡಕ್ಕಾಗಲ್ಲ.